ರಾಜ್ಯ ಹಾಗೂ ಜಿಲ್ಲಾ ನಾಯಕರೇ ಸಭೆಯಲ್ಲಿರುವಂತಹ ವಿದ್ವಾಂಸರೇ ಮುತಾಲಿಂಗಳೇ ಸಹ ಕಾರ್ಯಕರ್ತರೆ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಲೈವ್ ಆಗಿ ವೀಕ್ಷಿಸುತ್ತಿರುವಂತಹ ವಿಶ್ವದಾದ್ಯಂತ ಇರುವಂತಹ ಸುನ್ನಿ ಕಾರ್ಯಕರ್ತರೆ ಈಗ ನಾವು ಅಧ್ಯಯನ ಮಾಡುತ್ತಿರುವಂತಹ ವಿಷಯ ನಮಾಜ್ ಎಂಬುದಾಗಿದೆ ಕೇಳುವಾಗ ನಾವು ಚಿಕ್ಕಂದಿನಿಂದಲೇ ನಡೆಸಿ ಬರುತ್ತಿರುವಂತಹ ಒಂದು ಆರಾಧನೆ ಸಾಧ್ಯವಿದ್ದಷ್ಟು ನಾವು ಕಲಿತು ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದಂತಹ ಆರಾಧನೆ ಈ ಒಂದು ವಿಷಯದ ಅಗತ್ಯ ಈ ತರಗತಿಯಲ್ಲಿ ಈ ಕ್ಯಾಂಪ್ನಲ್ಲಿ ಇತ್ತೇ ಇದು ನಿಮ್ಮ ಹಲವರ ಮನಸ್ಸಿನಲ್ಲಿ ಬ ಬಂದಿರಬಹುದು ಮಾನ್ಯರೇ ಅತಿ ಮುಖ್ಯವಾಗಿ ನಾವು ಕಲಿಯಬೇಕಾದಂತಹ ಒಂದು ವಿಚಾರವಾಗಿರುತ್ತದೆ ಈ ವಿಷಯ ಪವಿತ್ರವಾದ ಇಸ್ಲಾಂ ಧರ್ಮ ಅಫಲಲುಲ್ಯ ಅಯಾದಾತಿಲ್ ಬದನಿಯ ಒಬ್ಬನು ತನ್ನ ಶರೀರದಿಂದ ಮಾಡುವಂತಹ ಆರಾಧನೆಗಳ ಪೈಕಿ ಅತಿ ಶ್ರೇಷ್ಠ ಆರಾಧನೆ ಎಂದು ಇಸ್ಲಾಂ ಧರ್ಮ ಬಣ್ಣಿಸಿದಂತಹ ಮಹತ್ವವನ್ನು ವಿವರಿಸಿದಂತಹ ಆ ಒಂದು ಮಹತ್ವ ಲಭಿಸಿದಂತಹ ನಮಾಜ್ ಎಂಬಂತಹ ಆ ಒಂದು ಸತ್ಕರ್ಮ ಅದನ್ನು ನಾವು ಬಹಳಷ್ಟು ಗೌರವದೊಂದಿಗೆ ಬಹಳಷ್ಟು ಅದನ್ನು ಆ ವಿಷಯವನ್ನು ಬಹಳಷ್ಟು ಅಧ್ಯಯನದೊಂದಿಗೆ ಕಲಿಯಬೇಕಾದಂತಹ ವಿಚಾರವಾಗಿರುತ್ತದೆ ನಾನು ಹಲವು ಕಡೆಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಹಲವು ಯುವಕರ ನಮಾಜನ್ನ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಆ ಸಂದರ್ಭದಲ್ಲಿ ಬಹಳಷ್ಟು ನಮಾಜ್ ಮಾಡುವವರೇ ಮಸೀದಿಗೆ ತೊಪ್ಪಿ ಹಾಕಿ ನಮಾಜ್ ಮಾಡಲಿಕ್ಕೆ ಬರುವವರೇ ಎಸ್ಎಫ್ನ ಕಾರ್ಯಕರ್ತರು ಕೂಡ ಆಗಿರಬಹುದು ಆದರೆ ನಮಾಜ್ ಸರಿಯಾದ ರೀತಿಯಲ್ಲಿ ವೀಕ್ಷಿಸಿದರೆ ಹೊರಗಿನಲ್ಲೇ ಹಲವಾರು ಲೋಪದೋಷಗಳು ಮಕಬೂಲು ಮಾಡುವುದು ಅಲ್ಲಾಹನಿಗೆ ಬಿಟ್ಟ ವಿಚಾರ ಅದು ನಮಗೆ ಎಷ್ಟು ನಾವು ಯಾವ ರೀತಿ ನಮಾಜ್ ಮಾಡಿದರೂ ಅದು ಅಲ್ಲಾಹನ ಆ ಒಂದು ಅನುಗ್ರಹದಿಂದಲೇ ಪೂರ್ಣವಾದ ಪ್ರತಿಫಲಾರ್ಹವಾದ ನಮಾಜ್ ಎಂದು ಹೇಳಬಹುದು ಆದರೆ ಬಾಹ್ಯದಲ್ಲಿ ನಮಗೆ ಕರ್ಮಶಾಸ್ತ್ರ ವಿದ್ವಾಂಸರು ಫಿಕ್ಹಿ ವಿದ್ವಾಂಸರು ಹೇಳಿದಂತಹ ನಮಾಜ್ ಆ ರೀತಿ ನಮಾಜ್ ಮಾಡಿದರೆ ಮಾತ್ರವೇ ಅಲ್ಲಾಹನು ಸ್ವೀಕರಿಸಿಯಾಣು ಅದಲ್ಲದೆ ನಮ್ಮ ನಮಾಜ್ ಫಿಕ್ಹಿ ವಿದ್ವಾಂಸರು ಹೇಳಿದಂತಹ ನಮಾಜ್ಗೆ ವಿರುದ್ಧವಾದ ನಮಾಜ್ ಆಗಿದ್ದರೆ ಆ ನಮಾಜಿನಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಓರ್ವನು ಇಲ್ಮ್ ಇಲ್ಲದಿದ್ದರೆ ಇಲ್ಮ್ ಇಲ್ಲದೆ ಅಥವಾ ಇದ್ದ ಇಲ್ಮನ್ನು ಉಪಯೋಗಿಸದೆ ಒಬ್ಬನು ಇಲ್ಲಿ ಆರಾಧನೆಗಳನ್ನ ಮಾಡುವುದಾದರೆ ಇಲ್ಮಿನ ಅಡಿಸ್ಥಾನವಿಲ್ಲದೆ ಇಲ್ಮಿನ ಆ ಒಂದು ಅಡಿಪಾಯವಿಲ್ಲದೆ ಕೇವಲವಾಗಿ ತನ್ನಿಷ್ಟ ಬಂದಂತೆ ಒಬ್ಬನು ಯಾವುದಾದರೂ ಒಂದು ಅಮಲನ್ನು ಮಾಡುವುದಾದರೆ ಆ ಅಮಲುಹು ಮರುದೂದ ಅವನ ಅಮಲ್ ಅದು ರದ್ದು ಮಾಡಲ್ಪಟ್ಟಂತಹ ಬಿಸಾಡಿಸಲ್ಪಟ್ಟಂತಹ ಯಾವುದೇ ರೀತಿಯ ಸ್ವೀಕಾರ್ಯಾರ್ಹವಲ್ಲದ ಅಂತಹ ಮಕ್ಕ ಗೈರು ಮಕ್ಕಬೂಲ ಅಮಾಲುಹು ಮರುದೂದ ತುಲ ತುಕುಬಲು ಸ್ವೀಕಾರ್ಯಾರ್ಹವಲ್ಲದಂತಹ ಆರಾಧನೆಯಾಗಿದೆ ಎಂದು ಇಮಾಮ್ಗೆರೋ ನಮ್ಮ ಮುಂದೆ ಹೇಳಿರುವಾಗ ಹಲವ ಹಲವು ಕಡೆ ನಾನು ಹೋಗಿ ನೋಡುವಾಗ ನನ್ನ ಕಣ್ಮುಂದೆ ಕಣ್ಮುಂದೆ ಹಲವು ರೀತಿಯಲ್ಲಿ ಲೋಪದೋಷಗಳು ನಮಾಜ್ ಬಂದ ಕಾರಣದಿಂದ ನಮಾಜ್ಗಳೇ ಅಲ್ಲಾಹನ ಮುಂದೆ ಸ್ವೀಕಾರಿ ಅರ್ಹವಲ್ಲದ ರೀತಿಯಲ್ಲಿ ಅಸಿಂಧುವಾಗುವ ರೀತಿಯಲ್ಲಿ ಕಾಣು ಇರು ಇರುವುದನ್ನು ನೋಡುವಾಗ ಬಹಳಷ್ಟು ಬೇಸರವಾಗ್ತದೆ ಓ ನನ್ನ ಮಾನ್ಯರೇ ಕಾರ್ಯಕರ್ತರೇ ಸಹ ಕೆಲವರು ಚಿಕ್ಕ ಪ್ರಾಯದಿಂದಲೇ ಇಲ್ಮ್ ಕಲಿತಿದ್ದಾರೆ ನಮಾಜ್ಗಳ ಕುರಿತು ಕಲಿತಿದ್ದಾರೆ ಚಿಕ್ಕಂದಿನಿಂದಲೇ ಮಾಡ್ತಾ ಬಂದಿದ್ದಾರೆ ಆದರೆ ಕೆಲವು ವಿಷಯ ತಿಳಿದು ಕೂಡ ಅಶ್ರದ್ಧೆಯ ಕಾರಣದಿಂದ ಹಲವಾರು ಲೋಪದಶಗಳು ನಮಾಜ್ನಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಈಗ ನಾನು ವಿವರಿಸುವುದು ನಮಾಜನ ಮಹತ್ವವನ್ನಲ್ಲ ಅಥವಾ ನಮಾಜನ ಒಂದು ಪೂರ್ಣವಾದ ರೂಪವನ್ನವಲ್ಲ ಅದನ್ನು ಈ ಒಂದು ಗಂಟೆಯಲ್ಲಿ ಮುಗಿ ಹೇಳಿ ಮುಗಿಸಲಿಕ್ಕೆ ಸಾಧ್ಯವೂ ಇಲ್ಲ ನಮ್ಮ ನಮಾಜ್ನಲ್ಲಿ ಬ ನಾವು ತಿಳಿಯದೇ ಬರುವಂತಹ ಪ್ರಮಾದಗಳು ಅದನ್ನು ಬೊಟ್ಟು ಮಾಡಿ ಹೇಳುವುದಾಗಿರುತ್ತದೆ ನನ್ನ ಉದ್ದೇಶ ಸರ್ವ ನಮಾಜಿನ ರೂಪವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ ನಾವು ಸಾಮಾನ್ಯವಾಗಿ ನಿರ್ವಹಿಸುವ ನಮಾಜಿನ ಪೈಕಿ ಆ ನಮಾಜಿನಲ್ಲಿ ನಮಗೆ ತಿಳಿಯದೇ ಬರುವಂತಹ ಪ್ರಮಾದಗಳು ನಮಾಜನ್ನು ಅಸಿಂಧುಗೊಳಿಸುವಂತಹ ಕರ್ಮಗಳು ಇನ್ನೂ ಕೂಡ ಸಮಯ ಸಿಕ್ಕಿದರೆ ನಮ್ಮ ನಮಾಜ್ಗೆ ಇನ್ನೂ ಕೂಡ ಹೆಚ್ಚು ಪ್ರತಿಫಲ ಸಿಗುವಂತೆ ಮಾಡುವಂತಹ ಸುನ್ನತ್ ಐಚ್ಛಿಕ ಕ ಕರ್ಮಗಳು ನಾವು ನಿತ್ಯ ನಿರ್ವಹಿಸುವಂತಹ ನಮಾಜ್ ಅದು ಹತ್ತು ಪರ್ಸೆಂಟ್ ಪ್ರತಿಫಲ ಸಿಗುವಂತಹ ನಮಾಜ್ ಆಗದೆ ಇಪ್ಪತ್ತು ಪರ್ಸೆಂಟಿಗೆ ತಲು ಹೆಚ್ಚಿಸಿ ಐವತ್ತು ಪರ್ಸೆಂಟಿಗೆ ಹೆಚ್ಚಿಸಿ ಎಪ್ಪತ್ತು ಪರ್ಸೆಂಟಿಗೆ ಹೆಚ್ಚಿಸಿ ನೂರು ಪರ್ಸೆಂಟ್ ನಮ್ಮ ಅದರ ಪ್ರತಿ ಪ್ರತಿಫಲವನ್ನು ಗಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು ಅದ ಅದು ಸಿಗಲಿಕ್ಕಾಗಿ ಕೆಲವೊಂದು ವಿಷಯಗಳನ್ನು ಗಮನಿಸಿದರೆ ಸಾಕು ಸಾಕು ಅಷ್ಟೇ ಕೆಲವೊಂದು ವಿಷಯಗಳನ್ನ ಗಮನಿಸಿದ ಮಾತ್ರಕ್ಕೆ ಅದೆಷ್ಟೋ ಪ್ರತಿಫಲವನ್ನ ಕೇವಲ ನಾವು ಮಾಡುವಂತಹ ನಮಾಜ್ಗಳ ಮೂಲಕ ನಮಗೆ ಮೂಲಕ ನಮ್ಗೆ ಲಭಿಸಲಿಕ್ಕೆ ಸಾಧ್ಯವಿದೆ ಮಾನ್ಯರೇ ನಮಾಜ್ ನಮಾಜ್ ಎಂದು ಹೇಳುವಾಗ ನಮಾಜ್ನಲ್ಲಿ ಬರುವಂತಹ ಪ್ರಮಾದಗಳನ್ನ ತಿಳಿಯದೆ ನಾವು ಮಾಡುವಂತಹ ಪ್ರಮಾದಗಳನ್ನ ಅಲ್ಲಾಹನು ಮನ್ನಿಸುತ್ತಾನೆಯೋ ಹೆಚ್ಚಿನ ಪ್ರಮಾದಗಳು ಇವತ್ತು ವಿದ್ವಾಂಸರು ವಿದ್ವಾಂಸರು ನಮಗೆ ತರಗತಿ ಕೊಡಲಿಕ್ಕೂ ಕೇಳಿದರೆ ಉತ್ತರ ಕೊಡಲಿಕ್ಕೂ ವಾದಗಳ ಸಿ ಡಿಗಳು ಇನ್ನಿತರಗಳ ಎಲ್ಲ ರೀತಿಯ ಮಾಧ್ಯಮಗಳು ಇಲ್ಮಗಾಗಿ ಸಿಗುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ನಮಾಜ್ ಅಸಿಂಧು ಆಯಿತು ಎಂದಾದರೆ ಅದು ಮಾಫ್ ಇಲ್ಲದಂತಹ ಅಸಿಂಧಾಗಿರುತ್ತದೆ ನಮಾಜ್ನಲ್ಲಿ ಇರುವಂತಹ ಇವತ್ತು ನಾವು ಸಾಮಾನ್ಯವಾಗಿ ನಮಗೆ ಕಾಣುವಂತಹ ಹಲವಾರು ಪ್ರಮಾದಗಳನ್ನು ನೋಡಿದರೆ ಆ ಪ್ರಮಾದಗಳು ನಮಗೆ ತಿಳಿಯದೇ ನಾವು ಮಾಡಿದರೂ ಕೂಡ ಆ ತಿಳಿಯದೇ ಇದ್ದ ಅಜ್ಞಾನಕ್ಕಾಗಿ ಅಲ್ಲಾಹನ ಮುಂದೆ ಮಾಫ್ ಸಿಗುವುದಿಲ್ಲ ಅಥವಾ ಆ ರೀತಿಯ ನಮಾಜ್ ನಾವು ತಿಳಿಯದೇ ಮಾಡಿದ್ದಲ್ಲವೇ ಅಲ್ಲಾಹನ ಮುಂದೆ ಮಾಫ್ ಸಿಗಬಹುದೇ ಇಲ್ಲ ಕೆಲವೊಂದು ಅಜ್ಞಾನಕ್ಕೆ ಮಾಫ್ ಸಿಗುವಂತಹ ಅಜ್ಞಾನಗಳಿವೆ ಅದು ನಮ್ಮಿಂದ ಘಟಿಸುವುದು ಬಹಳಷ್ಟು ಕಮ್ಮಿ ಆದರೆ ನಮ್ಮಲ್ಲಿ ನಮ್ಮ ನಮಾಜ್ನಲ್ಲಿ ಬರುತ್ತಿರುವಂತಹ ಹೆಚ್ಚಿನ ಪ್ರಮಾದಗಳು ನಮಗೆ ಇಲ್ಮ ಹೇಳಿಕೊಡುವಂತಹ ಆಲಿಮ್ಗಳ ವ್ಯವಸ್ಥೆ ಇರುವಂತಹ ಈ ಕಾಲಘಟ್ಟದಲ್ಲಿ ನಾವು ತಿಳಿಯದೆ ನಮ್ಮಿಂದ ಅದು ಬಹಳಷ್ಟು ಗಮನಿಸಬೇಕು ತಿಳಿಯದೆ ನಮ್ಮಿಂದ ನಮ್ಮ ಅಜ್ಞಾನದ ಕಾರಣದಿಂದ ಬಹಳಷ್ಟು ಪ್ರಮಾದಗಳು ನಮ್ಮಿಂದ ಬಂದಿದ್ದರೂ ಕೂಡ ಆ ಅಜ್ಞಾನಕ್ಕೆ ಮಾಫ್ ಸಿಗುವುದಿಲ್ಲ ಆ ರೀತಿಯಾಗಿರುತ್ತದೆ ಹಲವು ಪ್ರಮಾದಗಳು ನಮ್ಮಿಂದ ಘಟಿಸುತ್ತಾ ಇರುವುದು ಮನ್ಯರೇ ಆದ್ದರಿಂದ ನಮಾಜ್ ಬಹಳಷ್ಟು ನಾವು ಗಮನಿಸಬೇಕಾದಂತಹ ವಿಚಾರವಾಗಿರುತ್ತದೆ ಇನ್ನು ನಮಾಜ್ ನಮಾಜ್ ಕಜಾ ಮಾಡುವುದಕ್ಕೆ ಇಸ್ಲಾಂ ಧರ್ಮ ಹೇಳುವ ಪ್ರಕಾರ ಯಾವುದೇ ರೀತಿಯ ಕಾರಣಗಳು ಒಬ್ಬ ಮನುಷ್ಯನಿಗೆ ನೀಡುತ್ತಾ ಇಲ್ಲ ಎಷ್ಟೇ ರೋಗ ಪೀಡಿತನಾದರೂ ಕೂಡ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ನಮಾಜ್ ಮಾಡಲಿಕ್ಕೆ ಎಲ್ಲ ರೀತಿಯ ಅವಕಾಶ ಎಲ್ಲ ರೀತಿಯ ವ್ಯವಸ್ಥೆ ಇಸ್ಲಾಂ ಧರ್ಮ ಅವನಿಗೆ ಕೊಡ್ತಾ ಇದೆ ರೋಗಗಳು ನಮಾಜ್ಗೆ ತಡಸ್ತವಲ್ಲ ಶರೀರದಲ್ಲಿ ಕೊಳೆ ಇರುವುದು ನಮಾಜ್ಗೆ ತಡಸ್ತವಲ್ಲ ಬಿಸ್ನೆಸ್ಗಳು ನಮಾಜ್ಗೆ ತಡಸ್ತವಲ್ಲ ಕೆಲಸಗಳು ನಮಾಜ್ಗೆ ತಡಸ್ತವಲ್ಲ ಸಫರ್ಗಳು ಪ್ರವಾಸಗಳು ನಮಾಜ್ಗೆ ತಡಸ್ತವಲ್ಲ ರೂಹು ಒಬ್ಬನಿಗೆ ಇದ್ದೇ ಎಂದಾದರೆ ಅವನು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಅವನಿಗೆ ನಮಾಜ್ ಮಾಡುವುದು ಫರ್ ಕಡ್ಡಾಯವಾಗಿರುತ್ತದೆ ಕೆಲವೊಮ್ಮೆ ಆ ನಮಾಜ್ ಮರಳಿ ರಿ ಅದನ್ನು ರಿಪೀಟ್ ಮಾಡುವಂತಹ ಕಡ್ಡಾಯ ಇರುವ ಇರುವಂತಹ ನಮಾಜ್ ಆಗಿರಬಹುದು ಕೆಲವೊಮ್ಮೆ ಅದಕ್ಕೆ ರಿಪೀಟ್ ಆಗ ಅಗತ್ಯವಿಲ್ಲ ಆ ಅಸೌಕರ್ಯದ ಕಾರಣದಿಂದ ಆ ಅಸೌಕರ್ಯ ಮಾಫಿ ಇರುವಂತಹ ಅಸೌಕರ್ಯ ಕೂಡ ಆಗಿರಬಹುದು ಅದು ಒಂದೊಂದೊಂದು ನಮಾಜನ ಕುರಿತು ತಿಳಿಯ ನಾವು ಪ್ರತ್ಯೇಕವಾಗಿ ಅವನ ಆ ಒಂದು ಸಾಹಸರಿಯ ಅವನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ನಾನು ಹೇಳಿ ಬಂದಂತಹ ವಿಚಾರ ಕೆ ಯಾವ ರೀತಿಯಲ್ಲಾದರೂ ಕೂಡ ಒಬ್ಬ ವ್ಯಕ್ತಿಗೆ ರೂಹ್ ಇದೆ ಎಂದಾದರೆ ರೂಹ್ ಒಬ್ಬನಿಗೆ ಇದೆ ಎಂದಾದರೆ ನಮಾಜನ್ನು ಕಸ ಮಾಡಲಿಕ್ಕೆ ಅವರಿಂದ ಸಾಧ್ಯವೇ ಇಲ್ಲ ನಮಗೆ ಗೊತ್ತು ಇಸ್ಲಾಂ ಧರ್ಮ ನೀರಿಲ್ಲದ ಸಂದರ್ಭದಲ್ಲಿ ತಯಮ್ಮ ಮಾಡಲಿಕ್ಕೆ ಇರುವಂತಹ ಅವಕಾಶ ಕೊಟ್ಟಿದೆ ನಿಂತು ನಮಾಜ್ ಮಾಡಲಿಕ್ಕೆ ಆಗುದಿಲ್ಲ ಅಂದರೆ ಕುಳಿತುಕೊಂಡು ನಮಾಜ್ ಮಾಡಬಹುದು ಅದಕ್ಕೂ ಅಸಾಧ್ಯವಾದರೆ ಮಲಗಿ ನಮಾಜ್ ಮಾಡಬಹುದು ಎರಡು ರೀತಿಯಲ್ಲಿ ಮಲಗಿ ನಮಾಜ್ ಮಾಡಬಹುದು ಮಲಗಿ ತಲೆಯನ್ನು ಎತ್ತಲಿಕ್ಕೆ ಸಾಧ್ಯವಾಗದಿದ್ದರೆ ಕಣ್ಣಿಂದ ನಮಾಜ್ ಮಾಡಬಹುದು ಅದು ಅಸಾಧ್ಯವಾದರೆ ಹೃದಯದ ಮೂಲಕ ನಮಾಜ್ ಮಾಡಬಹುದು ಇದು ಮಾಡಬಹುದಲ್ಲ ಮಾಡಲೇಬೇಕು ಯಾವುದಾದರೂ ಒಂದು ರೀತಿಯಲ್ಲಿ ಅವನು ನಮಾಜ್ ಮಾಡಲಿಕ್ಕೆ ಇಸ್ಲಾಂ ಧರ್ಮ ಅವನಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಇನ್ನೂ ಕೂಡ ಪ್ರವಾಸದ ಸಂದರ್ಭದಲ್ಲಿ ನಮ್ಮ ಯಾತ್ರೆಗಳ ಸಂದರ್ಭದಲ್ಲಿ ಕಸರಂ ಅಂತಹ ವ್ಯವಸ್ಥೆಯನ್ನು ಮಾಡಿ ಆ ಕಸ ಮಾಡುವುದರಿಂದ ಅವನನ್ನು ತಪ್ಪ ತಪ್ಪಿಸ್ತಾ ಇದೆ ಕಿಬಿಲೆ ಗೊತ್ತಿಲ್ಲದಂತಹ ಒಂದು ಯಾವುದಾದರೂ ಒಂದು ಮರುಭೂಮಿಗೆ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಕಿಬಿಲೆ ಗೊತ್ತಿಲ್ಲದೆ ಕಿಬಿಲೆ ಎಲ್ಲಿ ಅಂತ ತಿಳಿಯದೆ ನಾವು ನಮಾಜ್ ಮಾಡಲಿಕ್ಕೆ ಇಸ್ಲಾಂ ಧರ್ಮದಲ್ಲಿ ಅವಕಾಶವಿದೆ ಅದನ್ನು ನಮಾಜನ್ನು ರಿಪೀಟ್ ಮಾಡಿದರೆ ಸಾಕು ಅಷ್ಟೇ ಇರುವುದು ಆದರೆ ಕಸಾದಿಂದ ಮುಕ್ತಾಯಗೊಳಿಸಬಹುದು ಇನ್ನು ಹಲವರಿಗೆ ನಮಾಜ್ ಮಾಡಲಿಕ್ಕೆ ಇರುವಂತಹ ತಡಸ್ಥ ನನ್ನ ಶರೀರದಲ್ಲಿ ಮಣ್ಣಿದೆ ಎಂಬುದು ಮಣ್ಣು ಇಸ್ಲಾಂ ಧರ್ಮ ಒಂದು ಶುದ್ಧೀಕರಣದ ವಸ್ತುವಾಗಿ ನೀರಿಗೆ ಬದಲಾಗಿ ಮಾಡಿಕೊಟ್ಟಂತಹ ವ್ಯವಸ್ಥೆಯಾಗಿರುತ್ತದೆ ಹೀಗಿರುವಾಗ ಮಣ್ಣು ಒಮ್ಮೆಯೂ ನಮಾಜ್ಗೆ ತಡಸಬಲ್ಲ ಶರೀರದಲ್ಲಿರುವಂತಹ ಮಣ್ಣು ನಮಾಜ್ಗೆ ತಡಸಬಲ್ಲ ನಜಸ್ ಇಲ್ಲದಿದ್ದರೆ ಸಾಕು ಅಷ್ಟೇ ಇರೋದು ಆದ್ದರಿಂದ ಯಾವ ರೀತಿಯಲ್ಲೂ ನೋಡಿದರೂ ಕೂಡ ರೂಹ ಇದೆ ಎಂದಾದರೆ ನಮಾಜ್ ವಿಳಂಬಗೊಳಿಸಲಿಕ್ಕೆ ಒಂದೇ ಒಂದು ರೀತಿಯಲ್ಲಿ ಒಬ್ಬನಿಗೆ ನಮಾಜಿನಿಂದ ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾರಣ ಹೇಳಿ ಕೂಡ ನಮಾಜಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಿರುವಂತಹ ವ್ಯವಸ್ಥೆಗಳನ್ನು ಕಲಿತರೆ ಸಾಕು ಅದನ್ನು ಹೇಳಲಿಕ್ಕೆ ದೀರ್ಘವಾಗಿ ಚರ್ಚೆ ಮಾಡಬೇಕಾದಂತಹ ವಿಷಯ ಅದು ಈ ಸಮಯ ಅದಕ್ಕೆ ಅನುಕೂಲವಲ್ಲ ಅದು ನೀವು ವಿಷ ಅಲ್ಲ ಯಾವುದ ಎಲ್ಲಿ ಆದರೂ ಯಾರಾದರೂ ಉಸ್ತಾದರಿಂದ ಇನ್ನಿತರರಿಂದ ಕೇಳಿ ಅದನ್ನು ತಿಳಿಯಬಹುದು ನಿಮಗೆ ನಾನು ಹೇಳಿ ಬಂದಂತಹ ವಿಚಾರ ಯಾವ ರೀತಿಯಲ್ಲಿ ಕೂಡ ಯಾವ ಸ್ಥಿತಿಯಲ್ಲಿ ಕೂಡ ರೂಹ್ ಇದೆ ಎಂದಾದರೆ ನಮಾಜನ್ನ ಕಸ ಮಾಡಲಿಕ್ಕೆ ವಿಳಂಬ ಮಾಡಲಿಕ್ಕೆ ಒಂದೇ ಒಂದು ರೀತಿಯ ಅವಕಾಶವಿಲ್ಲ ಆದ್ದರಿಂದ ನಮ್ಮ ನಮಾಜ್ ಸಮಯದಲ್ಲಿ ಆಗ್ತಾ ಇದೆಯೋ ಅಥವಾ ಜಮ್ ಇಸ್ಲಾಂನಲ್ಲಿ ಹೇಳಿದಂತಹ ಯಾತ್ರೆ ಇರುವಂತಹ ಜಂಪ್ ಅದು ನಮ್ಮ ಊರಿನಲ್ಲಿರುವ ಸಂದರ್ಭದಲ್ಲಿ ಆಗ್ತಾ ಇದೆಯೋ ಅಥವಾ ಎರಡು ಮೂರು ನ ನಮಾಜ್ಗಳನ್ನು ಒಟ್ಟಾಗಿ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಅಂತಹ ಒಂದು ಆದತ್ ಅಂತಹ ಒಂದು ಶೀಲ ನಮಗೆ ಆಗಿದೆಯೋ ಎಂಬುದನ್ನು ನಾವು ಬಹಳಷ್ಟು ಚಿಂತಿಸಬೇಕಾದಂತಹ ವಿಚಾರವಾಗಿರುತ್ತದೆ ಮಾನ್ಯರೇ ಕೆಲವರಿಗೆ ಕಜಾ ಮಾಡುವುದು ದೊಡ್ಡ ವಿಷಯವೇ ಅಲ್ಲ ನಮಾಜ್ ವಿಳಂಬಗೊಳಿಸುವುದು ದೊಡ್ಡ ವಿಷಯವೇ ಅಲ್ಲ ಪ್ರವಾದಿ ವರಿಯನ್ನ ಸೋಲದ ಇದ ಸೊಲ್ಲ ಅಬುದ ಸೊದತ್ ಇಲಮಾ ಇವ ಅಲೀಹ ಅದುಲ್ಮ ಓರ್ವನು ನಮಾಜನ್ನ ಸಮಯದಲ್ಲದೆ ಸಮಯ ತಪ್ಪಿಸಿ ನಮಾಜ್ ಮಾಡುತ್ತಾನೆ ಎಂದಾದರೆ ಸೊ ಐದತ್ ಇಲಮಾ ಆಕಾಶಕ್ಕೆ ಅವನ ಆ ನಮಾಜ್ ತಲುಪುತ್ತದೆ ಯಾವ ರೀತಿಯಲ್ಲಿ ಇವ ಅಲೀಹ ಅದುಲ್ಮ ಅವನ ನಮಾಜಿಗೆ ನಮಾಜಿಗೆ ಇರುಳ್ ಇರುಳಿರುತ್ತದೆ ಕತ್ತಲೆ ಇರುತ್ತದೆ ಕತ್ತಲೆಯೊಂದಿಗೆ ಅವನ ನಮಾಜ್ ಆಕಾಶಕ್ಕೆ ಹೋಗ್ತದೆ ಫೈದ್ ಅಂತಹ್ ಇಲಮ್ ಅವನ ನಮಾಜ್ ಆಕಾಶಕ್ಕೆ ತಲುಪಿದು ಎಂದಾದರೆ ನಾವು ಆಲೋಚಿಸಬೇಕು ಕಜಾ ಮಾಡಿ ನಮಾಜ್ ಮಾಡು ಮಾಡಲಿಕ್ಕೆ ಆದತ್ತು ಮಾಡಿದಂತಹ ಅಥವಾ ಕಸಾ ಮಾಡುವುದನ್ನು ಚಿಕ್ಕ ವಿಷಯವಾಗಿ ಕಾಣುವಂತಹ ಎಲ್ಲರೂ ಕೂಡ ಬಹಳಷ್ಟು ಚಿಂತಿಸಬೇಕಾದಂತಹ ವಿಚಾರವಾಗಿರುತ್ತದೆ ಈ ರೀತಿಯ ಇರುಳಿನೊಂದಿಗೆ ಕತ್ತಲೆಯೊಂದಿಗೆ ಹೋದಂತಹ ನಮಾಜ್ ಆಕಾಶಕ್ಕೆ ತಲುಪಿತು ಎಂದಾದರೆ ತುಲೆಫು ಕಮಾ ತುಲೆಫು ಸೌಬ್ ವಸ್ತ್ರವನ್ನು ಓರ್ವ ವಸ್ತ್ರವನ್ನು ಯಾವ ವಸ್ತ್ರ ಖಲೀತ್ ಆ ಉಪಯೋಗ ಶೂನ್ಯವಾದಂತಹ ವಸ್ತ್ರವನ್ನ ನಾವು ಬಿಸಾಡುವ ರೀತಿಯಲ್ಲಿ ಅದನ್ನು ಹರಿದು ನಾವು ವೇಸ್ಟ್ ಬಿನ್ ಡಸ್ಟ್ಬಿನ್ಗೆ ಹಾಕುವ ರೀತಿಯಲ್ಲಿ ಇವನ ನಮಾಜ್ ಆ ರೀತಿಯ ಕೊಳೆತ ಹರಿ ಕೊಳೆತ ಉಪಯೋಗ ಶೂನ್ಯವಾದಂತಹ ವಸ್ತ್ರದ ಸಾರಲ್ಲಿ ಆಗಿರ್ತದೆ ಆ ವಸ್ತ್ರವನ್ನು ನಾವು ಬಿಸಾಡುವ ರೀತಿಯಲ್ಲಿ ಇವನ ಮುಖಕ್ಕೆ ವಜುಗು ರಬುಬಿ ಹಾ ವಜುಗು ಸಾಹಿಬಿ ಹಾ ಒಂದು ವಸ್ತ್ರವನ್ನು ಅದನ್ನು ಕೊಳೆತ ಅಥವಾ ಉಪಯೋಗ ಶೂನ್ಯವಾದ ವಸ್ತ್ರವನ್ನು ನಾವು ಡಸ್ಟ್ಬಿನ್ಗೆ ಬಿಸಾಡುವ ರೀತಿಯಲ್ಲಿ ಇವನ ಕಝಾ ಇರುವ ಎಂಬಂತಹ ಕೊಳೆ ಇರುವಂತಹ ಇವನ ನಮಾಜನ್ನು ಕೈಯಲ್ಲಿ ಹಿಡಿದು ಇವನ ಮುಖ ಬಿಸಾಡುವಂತಹ ಒಂದು ಒಂದು ಬಹಳಷ್ಟು ದೌರ್ಭಾಗ್ಯ ಈ ವ್ಯಕ್ತಿಗೆ ಸಿಗುತ್ತದೆ ಎಂದು ಹುಜೂರ್ ಸಲಹಾ ನಮ್ಮ ಮುಂದೆ ಹೇಳಿರುವಾಗ ನಮ್ಮ ನಮಾಜ್ ಆ ರೀತಿಯ ಪ್ರತಿಫಲ ಶೂನ್ಯವಾದಂತಹ ನಮಾಜ್ ಆಗಿರಬಾರದು ಆದ್ದರಿಂದ ನಮಾಜ್ಗಳನ್ನು ನಮ್ಮ ಸಮಯಕ್ಕೆ ಸರಿಯಾಗಿ ಮಾಡುವಂತಹ ಒಂದು ಆ ಒಂದು ಆದತ್ತು ನಮ್ಮಿಂದ ಉಂಟಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಕೂಡ ಶ್ರಮಿಸಬೇಕು ಎಂದು ಹೇಳ್ತಾ ಇದ್ದೇನೆ ಮಾನ್ಯ ನಮ್ಮ ನಮಾಜ್ ಪ್ರತ್ಯೇಕವಾಗಿ ಎಸ್ ಎಸ್ ಎಫ್ ಕಾರ್ಯಕರ್ತನ ನಮಾಜ್ ಪೂರ್ಣವಾದ ರೀತಿಯಲ್ಲಿ ಸ್ವೀಕಾರ್ಯವಾಗಿದೆ ಎಂದು ಅವನ ಮನಸ್ಸಿಗೂ ನೋಡುಗರಿಗೂ ತಿಳಿಯುವಂತಹ ರೀತಿಯಲ್ಲಿ ಇನ್ನು ಸ್ವೀಕರಿಸುವುದು ಅಲ್ಲಾಹನ ವಿಚ ಅಲ್ಲಾಹನಿಗೆ ಬಿಟ್ಟ ವಿಚಾರ ಆದರೆ ನಮ್ಮ ಮನಸ್ಸಿನಲ್ಲಿ ಇದು ಸರಿಯಾಗಿದೆ ಅಥವಾ ಒಂದು ವಿದ್ವಾಂಸರು ನಮ್ಮ ನಮಾಜನ ನೋಡಿದರೆ ಈ ನಮಾಜ್ ಸರಿಯಾದ ನಮಾಜ್ ಆಗಿದೆ ಎಂದು ನಮಗೆ ಸರ್ಟಿಫಿಕೇಟ್ ಕೊಡುವಂತಹ ರೀತಿಯಲ್ಲಿರಬೇಕು ಇಲ್ಲದಿದ್ದರೆ ನಮ್ಮ ನಮಾಜೆಯಿಂದ ಅಮಾಲುಹು ಮರುದೂದ ಲ ತುಕ್ಕುಬಲು ಸ್ವೀಕಾರ್ಯಾರ್ಹವಲ್ಲದ ಅಸಿಂಧುವಾದ ಅಲ್ಲಾಹನ ಬಳಿ ಯಾವುದೇ ರೀತಿ ಸ್ವೀಕರಿಸಲ್ಪಡದಂತಹ ನಮಾಜಲ್ಲಿ ಒಳಪಡಲಿಕ್ಕೆ ಸಾಧ್ಯತೆ ಇದೆ ಅದಕ್ಕಾಗಿ ಇರುವಂತಹ ಶ್ರಮ ನಮ್ಮಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರವೇ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬೇಕಾದರೆ ನಿಮ್ಮ ಡೈರಿಯಲ್ಲಿ ಅದನ್ನು ಟಿಕ್ ಮಾಡಿದರೂ ಉಳಿತಾಗಬಹುದು ನಿಮಗೂ ಅಥವಾ ಇತರರಿಗೆ ಹೇಳಲಿಕ್ಕೂ ಅದು ನಿಮಗೆ ಉಪ ಉಪಕಾರವಾಗಬಹುದು ಉಲು ಉದೂವಿನ ನಿಬಂಧನೆ ಹೇಳುವಂತಹ ಸಂದರ್ಭದಲ್ಲಿ ಐದ ಐದು ನಿಬಂಧನೆಗಳು ಉಳಿದೂಗಿದ್ದರೂ ಕೂಡ ಪ್ರತ್ಯೇಕವಾಗಿ ಗಮನಿಸಬೇಕಾದುದು ಉದು ಒಂದು ಒಂದು ಪ್ರತ್ಯೇಕವಾದ ನಿಬಂಧನೆ ಚರಿಯುಮ ಇನ್ ಆಲಾ ಉದು ಇನ್ ಮಗಸೂಲ್ ನಮ್ಮ ಅವಯ ಅಂಗಾಂಗಗಳ ಮೇಲೆ ಕೈಕಾಲು ಮುಖದಂತಹ ಅಂಗಾಂಗಗಳ ಮೇಲೆ ನಮ್ಮ ನೀರನ್ನು ನಡೆಸಬೇಕು ನಾವು ಹೇಳುವಂಥ ನಾನು ಹೇಳುವಂತಹ ಈ ವಿಷಯಗಳು ಇಲ್ಲಿ ಶಾಫಿಗಳು ಹೆಚ್ಚಳ ಇದ್ದ ಕಾರಣದಿಂದ ಪ್ಯುಗಿ ವಿಷಯಗಳು ಯಾವುದಾದ್ರೂ ಮಧುಗಬ್ನ ಮೇಲೆ ಅವಲಂಬಿತವಾದ ಕಾರಣದಿಂದ ಶಾಫಿ ಮದಗ ಪ್ರಕಾರವೇ ಹೇಳ್ತಾ ಇದ್ದೇನೆ ಆದ್ದರಿಂದ ಇತರ ಮಧುಗಬ್ನವರು ಇದ್ದರೆ ಎಲ್ಲ ವಿಷಯವೂ ಕೂಡ ಎಲ್ಲ ವಿಷಯ ಹೇಳುವಂತಹ ಸರ್ವ ವಿಷಯ ಇತರ ಮತ ಸಭೆಗೆ ಹೊಂದಿಯಾಗಬೇಕಂತಿಲ್ಲ ಆದರೆ ಕಲಿಯಬಹುದು ಹೆಚ್ಚಿನ ವಿಷಯಗಳು ಕೂಡ ನಮ್ಮ ಹಲವು ಮತಗಳು ತುಲನೆಯಾಗಿರ್ತದೆ ಕೆಲವೊಂದು ವಿಷಯಗಳಲ್ಲಿ ವ್ಯತ್ಯಾಸವಿದೆ ಎಂಬುದನ್ನು ಕೂಡ ಗಮನಿಸಬೇಕು ಅಂತ ಆರಂಭದಲ್ಲಿ ಹೇಳ್ತಾ ಇದ್ದೇನೆ ನಾನು ಹೇಳಿಬಂದ ವಿಚಾರ ಉದುವಿನ ನಿಬಂಧನೆಗಳಲ್ಲಿ ಒಂದು ಪ್ರ ಒಂದು ಪ್ರತ್ಯೇಕವಾದ ನಿಬಂಧನೆಯಾಗಿರುವಂತಹ ಏನು ನಾವು ಉದು ಮಾಡುವ ಸಂದರ್ಭದಲ್ಲಿ ನಮ್ಮ ಅಂಗಾಂಗಗಳ ಮೇಲೆ ನೀರು ನಡೆದು ಹೋಗಬೇಕು ಮುಖ ತೊಳೆಯುವಂತಹ ಸಂದರ್ಭದಲ್ಲಿ ನಮ್ಮ ಮುಖದ ಫುಲ್ ಭಾಗಗಳಲ್ಲಿ ನೀರು ನಡೆದು ಹೋಗಬೇಕು ಕೈ ತೊಳೆಯುವಂತಹ ಸಂದರ್ಭದಲ್ಲಿ ಕೈ ಫುಲ್ಲಾಗಿ ನಮ್ಮ ಮುಟ್ಟಿನ ತನಕ ಇರುವಂತಹ ಕೈ ಫುಲ್ಲಾಗಿ ನಡೆದು ಹೋಗಬೇಕು ಕೆಲವರು ಉಸು ಮಾಡುವ ಸಂದರ್ಭದಲ್ಲಿ ಅರ್ಧಂಬರ್ಧವಾಗ್ತದೆ ಅದು ಫುಲ್ ತಲುಪುವುದಿಲ್ಲ ತಲುಪದಿದ್ದರೆ ಅದನ್ನು ಕೇವಲ ಒಂದು ನೀರನ್ನು ಮುಟ್ಟಿಸಿ ಅದನ್ನು ಶುದ್ಧಿ ಶುದ್ಧೀಕರಿಸುವಂತಹ ಒಂದು ಸ್ಥಿತಿ ಕೆಲವರಲ್ಲಿ ಉಂಟಾಗ್ತದೆ ಆದ ಆ ಉಸು ಸುಹಿ ಆಗುವುದಿಲ್ಲ ಉಸು ಸುಹಿ ಆಗಬೇಕಿದ್ದರೆ ಸಿಂಧು ಆಗಬೇಕಿದ್ದರೆ ನಮ್ಮ ಕೈಕಾಲುಗಳಂತಹ ಅಂಗಾಂಗಗಳ ಮೇಲೆ ನೀರನ್ನು ನಡೆಸಬೇಕು ನಡೆಸಿ ಹೋಗಬೇಕು ಆದರೆ ಮಾತ್ರವೇ ಉಸು ಸಿದ್ಧವಾಗುವುದು ಇನ್ನು ನಮ್ಮ ಉಸು ಮಾಡುವಂತಹ ಅಂಗಾಂಗಗಳ ಮೇಲೆ ನೀರನ್ನು ತಡೆಯುವಂತಹ ತಟಸ್ಥಗಳಿರಬಹಬಾರದು ಪೈಂಟ್ಗಳು ಸಿವಿಂಗ್ ಗಮ್ಗಳು ಇನ್ನಿತರ ಆ ರೀತಿಯ ವಸ್ತುಗಳು ನಮ್ಮ ಶರೀರದ ಮೇಲೆ ಇದ್ದರೆ ಉಜು ಮಾಡುವಂತಹ ಅಂಗಾಂಗಗಳ ಮೇಲಿದ್ದರೆ ಆ ಮೂಲಕ ನಮ್ಮ ಉಸು ಅಸಿಂಧುವಾಗ್ತದೆ ಮಲಾಂಗಳು ದಪ್ಪದಲ್ಲಿರುವಂತಹ ಮಲಾಂ ಈ ಮಲಾಮ್ಗಳ ಕಾರಣದಿಂದ ವಾಸ್ಲೇನ್ಗಳು ಇಂತಹ ಗಟ್ಟಿ ಇರುವಂತಹ ಕೇವಲ ಎಣ್ಣೆ ಥರ ಇರದಂತಹ ಒಂದು ಗಟ್ಟಿಯಾದ ಎಣ್ಣೆ ಎಂಬ ರೀತಿಯಲ್ಲಿರುವಂತಹ ಮಲಾಮ್ಗಳು ಕೂಡ ನಮ್ಮ ಉಸುವಿಗೆ ತಡಸ್ಥವಾಗಿ ನಿಲ್ತದೆ ಇನ್ನು ನಾವು ಒಂದು ಏನು ಬಕೆಟ್ನಿಂದ ಉಸು ಮಾಡುವ ಸಂದರ್ಭದಲ್ಲಿ ಅಥವಾ ಮಂಡೆ ಇನ್ ಇನ್ನಿತರ ನಾವು ಹೇಳುವಂತಹ ಉಪಯೋಗ ಮನೆಗಳಲ್ಲಿ ಉಪಯೋಗಿಸುವಂತಹ ಪಾತ್ರೆಗಳಿಂದ ನಾವು ಮುಳುಗಿಸಿ ನೀರನ್ನು ಪಾಠ್ಯಗಳಲ್ಲಿ ಇನ್ನ ಜಗ್ಗಿಗಳಲ್ಲಿ ನಾವು ತೆಗೆಯುವಂತಹ ಸ್ಥಿತಿಗಳಿದ್ದರೆ ಆ ಸಂದರ್ಭದಲ್ಲಿ ಗಮನಿಸಬೇಕಾದಂತಹ ವಿಚಾರ ನಿಯತ್ ಮಾಡಿದ ನಂತರ ನಾವು ದೊಡ್ಡ ಸುದ್ದಿಯನ್ನು ನೀಗಿಸ್ತೇನೆ ಎಂಬಂತಹ ನಿಯತ್ ಮಾಡಿದ ನಂತರ ಡೈರೆಕ್ಟಾಗಿ ಕೈಗೆ ಕೈಯನ್ನು ನಾವು ಮಂಡೆ ಇನ್ನಿತರ ಬಕೆಟ್ಗಳಿಗೆ ನಾವು ಮುಳುಗಿಸಿದರೆ ಆ ನೀರು ಮುಸ್ತ ಅಮಲ್ ಉಪಯೋಗಿಸಲ್ಪಟ್ಟಂತಹ ನೀರಾಗಿ ನಂತರ ರೀ ಅದನ್ನು ಶುದ್ಧೀಕರಣಕ್ಕೆ ಉಪಯೋಗಿಸಲು ಅಸಾಧ್ಯವಾಗುವಂತಹ ಸ್ಥಿತಿ ವಿಶೇಷ ಬರ್ತದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ನಾನು ಏನು ಮಾಡ್ತೇನೆ ಮುಳುಗಿಸಿ ತೆಗಿತೇನೆ ನಾನಿದು ನೀರನ್ನು ಏನಕ್ಕಾಗಿ ಶುಚೀಕರಣಕ್ಕಾಗಿ ತೆಗೆಯುವ ಉದ್ದೇಶದಿಂದ ನಾನು ಕೈ ಹಾಕ್ತಾ ಇದ್ದೇನೆ ಎಂಬಂತಹ ಒಂದು ಒಂದು ಅಂತಹ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದರಿಂದ ನಮಗೆ ಮುಕ್ತವಾಗಬಹುದು ಉಜು ಮಾಡುವ ಸಂದರ್ಭದಲ್ಲಿ ನಾವು ಮುಖ ತೋಳಿ ಮುಖವನ್ನು ಶುಚೀಕರಣಗೊಳಿಸಿದ ಬಳಿಕ ನಾವು ಮಾಡುವಂತಹ ಕೈಗಳನ್ನು ಶುಚೀಕರಿಸ್ತೇವೆ ಆ ಸಂದರ್ಭದಲ್ಲಿ ನಾವು ಕೈಯನ್ನು ಬಕೆಟ್ಗಳ ಬಕೆಟ್ಗಳು ಇನ್ನಿತರ ನೂರ ತೊಂಬತ್ತೊಂದು ಲೀಟರ್ಗಿಂತ ಕೆಳಗಿರುವಂತಹ ಆ ನೀರಿಗೆ ನಾವು ಕೈ ಕೈ ಹಾಕುವ ಸಂದರ್ಭದಲ್ಲಿ ಈ ನಾನು ಕೈ ಹಾಕುವುದು ನೀರು ತೆಗೆಯಲಿಕ್ಕೆ ಬೇಕಾಗಿ ಕೈಯ ಅಶುದ್ಧಿಯನ್ನು ನೀಗಿಸಲಿಕ್ಕಾಗಿ ಅಲ್ಲ ಇದು ನಾನು ಕೇವಲ ನೀರನ್ನು ತೆಗೆಯಲಿಕ್ಕೆ ಬೇಕಾಗಿ ಕೈ ಹಾಕ್ತಾ ಇದ್ದೇನೆ ಎಂಬಂತಹ ಒಂದು ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದು ನಿಯತ್ತಂತಲ್ಲ ಅಂತಹ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಬಂದರೆ ಆ ನೀರು ಅಮಲ್ ಉಪಯೋಗ ಉಪಯೋಗಗೊಂಡದ್ದು ಗೊಂಡ ನೀರು ಎಂಬುದರಿಂದ ಆ ನೀರನ್ನು ಮುಕ್ತಗೊಳಿಸಬಹುದು ಇನ್ನು ಮಾನ್ಯರೇ ಎರಡು ಕುಲ್ಲತ್ಗಿಂತ ಕಮ್ಮಿ ಇರುವಂತಹ ನೀರು ನೂರ ತೊಂಬತ್ತೊಂದು ಲೀಟರ್ಗಿಂತ ಕಮ್ಮಿ ಇರುವಂತಹ ನೀರು ಆ ನೀರಿಗೆ ನಜಿಸ್ ಮೂತ್ರದಂತಹ ಯಾವುದಾದರೂ ಒಂದು ನಜಿಸ್ ಮಫು ಅಲ್ಲದಂತಹ ಯಾವುದಾದರೂ ಒಂದು ನಜಿಸ್ ಒಂದು ಒಂದು ಅಲ್ಪ ಒಂದು ಒಂದು ಅಲ್ಪ ನೀರು ಬಿದ್ದರೂ ಕೂಡ ನಜಿಸ್ ಬಿದ್ದರೂ ಕೂಡ ಆ ನಜಿ ಆ ನೀರು ನೂರ ತೊಂಬತ್ತೊಂದು ಲೀಟರ್ಗಿಂತ ಕೆಳಗಿರುವಂತಹ ನೀರು ಅದು ನಜಿಸ್ ಮುತ್ತನಜಿಸ್ ಆಗ್ತದೆ ಆ ನೀರನ್ನು ಉಪಯೋಗ ಉಪಯೋಗಿಸಲಿಕ್ಕೆ ಶುದ್ಧೀಕರಣಕ್ಕಾಗಿ ಉಪಯೋಗ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲ ಇನ್ನು ಇನ್ನು ಮತ್ತೊಂದು ವಿಷಯ ಏನಂದ್ರೆ ಶುದ್ಧೀಕರಣಕ್ಕಾಗಿ ಮಾತ್ರವಲ್ಲ ನಜಿಸ್ಸನ್ನು ಶುದ್ಧೀಕರಿಸಲು ಕೂಡ ಇಂತಹ ಮುತ್ತನಜಿಸ್ ನಜಿಸ್ ಸ್ಪರ್ಶಿಸಿದಂತಹ ನೀರು ಹಾಗೂ ಉಸುವಿನಂತಹ ಕಾರ್ಯಗಳಿಗೆ ಉಪಯೋಗಿಸಲ್ಪಟ್ಟಂತಹ ನೀರು ಈ ಎರಡು ಮುಸ್ತಾಮಲ್ ಹಾಗೂ ಮುತನಜಿಸಾದಂತಹ ಈ ಎರಡು ನೀರನ್ನು ಉಸು ಮಾಡಲಿಕ್ಕೂ ಸಾಧ್ಯವಿಲ್ಲ ಅದರಿಂದ ಫರ್ಜ್ ಸ್ನಾನವನ್ನು ಸಂದಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ನಜಿಸ್ಸನ್ನು ಆ ಅದರಿಂದ ನೀಗಿಸಲಿಕ್ಕೂ ಸಾಧ್ಯವಿಲ್ಲ ಮತ್ತೊಂದು ವಿಚಾರ ನಾವು ಕಕ್ಕೂಸಿಗೆ ಹೋಗುವಂತಹ ಸಂದರ್ಭದಲ್ಲಿ ನಾವು ಶುಚೀಕರಿಸ್ತೇವೆ ಆ ಆ ಶುಚೀಕರಣಕ್ಕೂ ಕೂಡ ಈ ನೀರು ಯೋಗ್ಯವಲ್ಲ ಕೆಲವೊಂದು ಕಡೆ ಏನು ಬಾತ್ರೂಮ್ ಅಲ್ಲೇ ಕಕ್ಕೂಸಿರುವ ಕಾರಣದಿಂದ ಉಸೂಗಾಗಿ ಉಪಯೋಗಿಸಿದಂತಹ ಅದೇ ನೀರನ್ನು ಬಕೆಟನ್ನೇ ನೀರಿಲ್ಲದ ಸಂದರ್ಭದಲ್ಲಿ ನಾವು ಶುಚೀಕರಣಕ್ಕಾಗಿ ಕೆಲವೊಬ್ಬರು ಗಮನಿಸದೆ ಉಪಯೋಗಿಸಲಿಕ್ಕೆ ಸಾಧ್ಯತೆ ಇದೆ ಆ ಉಜುಗಾಗಿ ಉಪಯೋಗ ನೀರನ್ನ ನಮ್ಮ ಕಕ್ಕೂಸಿನಿಂದ ನಾವು ಮಲಮೂತ್ರ ವಿಸರ್ಜಿಸುವ ಸಂದರ್ಭದಲ್ಲಿ ನಾವು ಮಾಡುವಂತಹ ಶುಚೀಕರಣಕ್ಕೆ ಆ ನೀರು ಕೂಡ ಯೋಗ್ಯವಲ್ಲ ಎಂಬುದನ್ನು ಕೂಡ ಬಹಳಷ್ಟು ನಾವು ಗಮನಿಸಬೇಕಾದಂತಹ ವಿಚಾರವಾಗಿರುತ್ತದೆ ಇನ್ನು ಮಾನ್ಯರೇ ಗಡ್ಡ ಗಡ್ಡವಿರುವಂತಹ ಈಗಿನ ಎಸ್ ಎಸ್ ನ ಕಾರ್ಯಕರ್ತರು ಗಡ್ಡ ಇಡುವಂತಹ ಆ ಹುಸೂರು ಸದಸ್ಯರ ಬಹಳಷ್ಟು ಮುತ್ತಬೀಸನ್ನಗಳಾಗಿದ್ದಾರೆ ಹೀಗಿರುವಾಗ ಗಡ್ಡ ಅದು ಹೆಚ್ಚಿನ ಗಡ್ಡವಾಗಿದ್ದರೆ ಅದರ ಒಳಗೆ ನೀರು ಹೋಗಬೇಕಾದಂತಹ ಅಗತ್ಯತೆ ಇಲ್ಲ ಒಂದು ಚಿಕ್ಕ ರೀತಿಯಲ್ಲಿ ಗಡ್ಡವಿದ್ದರೆ ಅದರೊಳಗೆ ನೀರು ತಲುಪಿಸಲಿಕ್ಕೆ ಗಡ್ಡಾಯವಾಗಿರುತ್ತದೆ ಮುಖದಲ್ಲಿ ಈಗಿರುವ ಸಂದರ್ಭದಲ್ಲಿ ಅದು ಹೆಚ್ಚಿದೆಯೋ ಅಥವಾ ಕಮ್ಮಿ ಇದೆಯೋ ಎಂಬುದನ್ನು ತೀರ್ಮಾನಿಸಲು ಒಂದು ಕನ್ನಡಿಯ ಮುಂದೆ ಮಿರರ್ ಅದರ ಮುಂದೆ ಹೋಗಿ ನಿಂತು ಅಥವಾ ಇನ್ನೊಬ್ಬರ ಮುಂದೆ ಹೋಗಿ ನಿಂತು ಆ ನಾವು ಮಾತನಾಡುವಂತಹ ಸಂದರ್ಭದಲ್ಲಿ ಕನ್ನಡಿ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಗಡ್ಡದ ಎಡೆಗಳಲ್ಲಿ ನಮ್ಮ ನಮ್ಮ ಮುಖದ ಆ ನಮ್ಮ ಮುಖ ಚರ್ಮದ ಚರ್ಮವು ನಮಗೆ ಗೋಚರಿಸುತ್ತದೆ ಎಂದಾದರೆ ಆ ಗಡ್ಡ ಸ್ವಲ್ಪವಾಗಿರುವಂತಹ ಗಡ್ಡವಾಗಿರ್ತದೆ ಇಲ್ಲ ಕನ್ನಡಿ ನೋಡುವ ಸಂದರ್ಭದಲ್ಲಿ ನಮ್ಮ ಗಡ್ಡಗಳ ಎಡೆಗಳಲ್ಲಿ ನಮ್ಮ ಮುಖದ ಚರ್ಮಗಳು ಗೋಚರಿಸುವುದಿಲ್ಲ ಎಂದಾದರೆ ಆ ಗಡ್ಡ ಹೆಚ್ಚಿನ ಗಡ್ಡ ಎಂದಾಗಿದೆ ಹೆಚ್ಚಿನ ಗಡ್ಡದ ಒಳಗೆ ನೀರು ತಲುಪಿಸಬೇಕಾದಂಥ ಅಗತ್ಯ ಇಲ್ಲ ಕಮ್ಮಿ ಇರುವದಂತಹ ಗಡ್ಡದ ಒಳಗೆ ನೀರು ತಲುಪಿಸಲಿಕ್ಕೆ ಕಡ್ಡಾಯವಾಗಿರ್ತದೆ ಆ ಒಂದು ವಿಚಾರ ಕೂಡ ಬಹಳಷ್ಟು ಗಮನಿಸಬೇಕು ಇದು ಯಾವ ವಿಷಯ ಉದುವಿನ ವಿಷಯವಾಗಿದೆ ಇನ್ನು ಸ್ನಾನ ಮಾಡುವ ಸಂದರ್ಭದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲಿ ಶರೀರದಲ್ಲಿ ಎಷ್ಟೇ ಹೆಚ್ಚು ಗಡ್ಡವಿದ್ದರೂ ತಲೆಯಲ್ಲಿ ಎಷ್ಟೇ ಹೆಚ್ಚು ಏನು ಕೂದಲಿದ್ದರೂ ಕೂಡ ಅದರ ಒಳಗೆ ನೀರು ತಲುಪಿಸುವುದು ಕಡ್ಡಾಯವಾಗಿರುತ್ತದೆ ಅದು ಹೆಚ್ಚಿನ ಕೂದಲು ಕಡಿಮೆ ಕೂದಲು ಎಂಬಂತಹ ಕಡಿಮೆ ಗಡ್ಡ ಹೆಚ್ಚಿನ ಗಡ್ಡ ಎಂಬಂತಹ ವ್ಯತ್ಯಾಸ ಅದಕ್ಕಿಲ್ಲ ಸ್ನಾನದ ಕಡ್ಡಾಯ ಸ್ನಾನದ ಸಂದರ್ಭದಲ್ಲಿ ಎಷ್ಟು ಗಡ್ಡವಿದ್ದರೂ ಎಷ್ಟು ಕೂದಲಿದ್ದರೂ ಕೂಡ ಒಳಗೆ ನೀರನ್ನು ತಲುಪಿಸುವುದು ಕಡ್ಡಾಯವಾಗಿರ್ತದೆ ಉದು ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕೈ ಕೈಯನ್ನು ಈ ಮುಟ್ಟಿನ ತನಕ ಈ ಈ ಇಷ್ಟತನಕ್ಕೆ ತಲುಪಿಸುವುದು ಕಡ್ಡಾಯವಾಗಿದೆ ಕೆಲವೊಮ್ಮೆರು ಅಶ್ರದ್ಧೆಯಾಗಿ ಅರ್ಧಂಬರ್ಧ ಏನು ಮಾಡ್ತಾರೆ ಉಜುವನ್ನು ಉದು ಅರ್ಜೆಂಟಿನ ಸಂದರ್ಭದಲ್ಲಿ ಕೆಲವೊಮ್ಮೆ ಗಮನಿಸದೆ ಏನು ಮಾಡ್ತಾರೆ ಇಲ್ಲಿ ಪೂರ್ಣವಾದ ರೀತಿಯಲ್ಲಿ ನೀರು ತಲುಪಿಸದೇ ಬರುವಂತಹ ವಿಶೇಷ ಉಂಟಾಗುತ್ತದೆ ಆ ಒಂದು ವಿಷಯ ಬಹಳಷ್ಟು ಗಮನಿಸ ಗಮನಿಸಬೇಕಾದಂತಹ ವಿಚಾರವಾಗಿರ್ತದೆ ಇನ್ನು ಕಾಲು ಕಾಲಿಗೆ ಮುಳ್ಳು ತಾಗಿತು ಎಂದಾದರೆ ಕಾಲಿಗೆ ಮುಳ್ಳು ತಾಗಿತು ಎಂದಾದರೆ ಆ ಸಂದರ್ಭದಲ್ಲಿ ಆ ಮುಳ್ಳು ಹೊರಗಡೆ ನಮಗೆ ಕಾಣುವ ರೀತಿಯಲ್ಲಿ ಇದ್ದರೆ ಒಂದು ಸ್ಪರ್ಶಿಸುವ ಸಂದರ್ಭದಲ್ಲಿ ಅದು ನಮ್ಮ ಕೈಗೆ ಸಿಗುವಂತಹ ರೀತಿಯಲ್ಲಿ ಹೊರಗೆ ಅದು ಅದು ಗೋಚರಿಸುವ ರೀತಿಯಲ್ಲಿ ಹೊರಗೆ ಪ್ರತ್ಯಕ್ಷವಾಗುವ ರೀತಿಯಲ್ಲಿ ಮುಳ್ಳು ಇದ್ದರೆ ನಮ್ಮ ಉಸು ಸುಖಿಯಾಗಬೇಕಿದ್ದರೆ ಆಗಬೇಕಿದ್ದರೆ ಆ ಮುಸ್ ಆ ಮುಳ್ಳನ್ನು ಎಷ್ಟು ಕಷ್ಟಪಟ್ಟಾದರೂ ತೆಗೆದು ನಾವು ಇದು ಮಾಡಲೇಬೇಕು ಇನ್ನು ತೆಗೀಲಿಕ್ಕೆ ನಮಗೆ ನೋವಿದೆ ಹೊರಗಡೆ ಗೋಚರಿಸ್ತಾ ಇದೆ ತೊಗ ನಮಗೆ ನೋವಿದೆ ಆ ಒಂದು ಸ್ಥಿತಿ ಇದ್ದರೆ ನಮಾಜ್ ಕಸ ಆಡಲಿಕ್ಕೆ ಆಗಲಿಕ್ಕೆ ಹತ್ತಿರ ಕೂಡ ಆಗಿದ್ದರೆ ತಯಮ್ಮು ಮಾಡಿ ಆದರೂ ನಮಾಜ್ ಮಾಡಿ ನಂತರ ಆ ನಮಾ ಏನು ಮಾಡಬೇಕು ಮುಳ್ಳನ್ನು ತೆಗೆಯುವಂತಹ ಒಂದು ಸ್ಥಿತಿ ವಿಶೇಷ ನಮ್ಮಿಂದ ಉಂಟಾಗಬೇಕು ಇಲ್ಲದಿದ್ದರೆ ನಮ್ಮ ಉಸು ಸುಹಿ ಆಗುವುದಿಲ್ಲ ಆ ಒಂದು ವಿಚಾರ ಕೂಡ ಬಹಳಷ್ಟು ಗಮನಿಸಬೇಕು ಇನ್ನು ಉದುವಿಗೆ ಬದಲಾಗಿ ಗಲ್ಫಿಗೆ ಹೋದಂತಹ ಕೆಲವೊಂದು ಯಾರು ಮುಮ್ಮಿನ್ಗಳೇ ಎಂದು ಹೇಳಬಹುದು ಆ ಮಧುಗಬಿ ಇದೇ ಇಲ್ಲದೋ ಗೊತ್ತಿಲ್ಲ ಆ ಗಲ್ಫ್ನಲ್ಲಿರುವಂತಹ ಜನರನ್ನು ನೋಡಿ ಶೋಕ್ಸಿನ ಮೇಲೆ ಕಾಲು ಕಾಲನ್ನು ತೊಳೆಯುವುದಕ್ಕೆ ಬದಲಾಗಿ ಶಾಕ್ಸನ್ನು ಸವರುವಂತಹ ಒಂದು ಒಂದು ವಿಷಯ ವಿಚಾರಗಳು ನಮ್ಮ ಊರುಗಳಲ್ಲಿ ಇತ್ತೀಚೆಗೆ ನಡೆದು ಬರ್ತಾ ಇದೆ ನಮ್ಮ ಸೊಕ್ಸುಗಳಿಗೆ ಹುಫಾ ಎಂದು ಇಸ್ಲಾಂ ಧರ್ಮ ಹೇಳುವಂತಹ ಆ ಒಂದು ಹುಫ್ಫದ ಬೆಲೆ ಇದೆಯೋ ಆ ಹುಫ್ಫದ ಸ್ಥಾನದಲ್ಲಿ ನಮ್ಮ ಸಾಕ್ಸ್ಗಳು ನಿಲ್ಲುತ್ತದೆಯೋ ಐದಾರು ನಾಲ್ಕೈದು ಷರ್ತುಗಳು ಹುಫ್ಫ ಹುಫ್ಫಾಗಿದೆ ಹೀಗಿರುವಾಗ ಐದು ಷರ್ತುಗಳು ಹುಫಾಗಿದೆ ಅಥವಾ ಕಾಲು ಕಾಲನ್ನು ತೊಳೆಯುವುದಕ್ಕೆ ಬದಲಾಗಿ ನಮ್ಮ ಹುಪ್ಪದ ಮೇಲೆ ಸವರಿದರೆ ಸಾಕು ಎಂಬಂತಹ ವಿಚಾರ ನಮ್ಮ ಊರಿನಲ್ಲಿ ನಾವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಈ ನಮ್ಮ ಬಟ್ಟೆಯ ಸಾಕ್ಸ್ಗಳು ಈ ಸೊಕ್ಸುಗಳಿಗೆ ಅದು ಅನ್ಯವಾಗುವುದಿಲ್ಲ ಅದು ಎರಡು ಒಂದೇ ರೀತಿಯಲ್ಲ ಎರಡು ಮೂರು ವ್ಯತ್ಯಾಸಗಳಿದೆ ಆದ್ದರಿಂದ ನಮ್ಮ ಊರಿನಲ್ಲಿ ನಾವು ಬೂಟ್ನ ಒಳಗೆ ಹಾಕುವಂತಹ ಸೊಕ್ಸುಗಳಿಗೆ ಹುಪ್ಪದ ಮಸಾಲೆಗಳು ಬರುವುದಿಲ್ಲ ಆ ಹುಪ್ಪದ ಸವರುವ ಸಾಲಲ್ಲಿ ನಮ್ಮ ಯಾವುದು ಸೊಕ್ಸುಗಳು ಒಳಪಡುವುದಿಲ್ಲ ಎಂಬುದನ್ನು ನೀವು ಪ್ರತ್ಯೇಕವಾಗಿ ಗಮನಿಸಬೇಕು ಅದಕ್ಕಿರುವಂತಹ ಇನ್ನು ಆಧಾರಗಳೇನು ಅದರ ವ್ಯತ್ಯಾಸಗಳೇನು ಅದಕ್ಕಿರುವಂತಹ ಸಮಯ ಇದಲ್ಲ ನೀವು ಕೇಳಿದರೆ ಇನ್ಶಾ ಅಲ್ಲ ಅದಕ್ಕೆ ಉತ್ತರ ನಾನು ಹೇಳಬಹುದು ಉಸುವಲ್ಲಿ ಉಸು ಮಾಡುವ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಮಾಡುವಂತಹ ಒಂದು ಪೂರ್ಣವಾದ ಉಸು ಮಾಡಬೇಕಿದ್ದರೆ ಆ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಸಾಮಾನ್ಯವಾಗಿ ಮಾಡುವುದು ಯಾವ ಆಮಲನ್ನ ಹೇಳಿ ಉಜು ಮಾಡುವ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಮಾಡುವಂತಹ ಆಮೇಲೆ ಯಾವುದು ಉಸುವಿನಲ್ಲಿ ಒಂದು ಪೂರ್ಣವಾದ ಉಸು ಮಾಡುವ ಸಂದರ್ಭದಲ್ಲಿ ಫಸ್ಟಿಗೆ ನಾವು ಮಾಡುವುದು ಯಾವುದು ಆ ಯಾವ ನಿಯತ್ತು ಉದುವಿನ ಸುನ್ನತನ ನಿಯತ್ತು ನಂತರ ಏನ್ ಮಾಡ್ತೇವೆ ಏನ್ ಮಾಡ್ತೇವೆ ಏನು ಮಾಡ್ತೇವೆ ಹಲ್ಲುಜ್ಜುತ್ತೇವೆ ಅಲ್ವಾ ಹಾಂ ಕೆಲವರು ಹಲ್ಲುಜ್ಜುತ್ತಾರೆ ಕೆಲವರು ಮುಂಗೈಯನ್ನು ತೊಳೆಯುತ್ತಾರೆ ಇದರಲ್ಲಿ ಯಾವುದು ಸರಿ ಫಸ್ಟಿಗೆ ಯಾವುದು ಮಾಡಬೇಕು ಫಸ್ಟಿಗೆ ಏನು ಮಾಡಬೇಕು ಉಜುವಿನ ಸುನ್ನತನ್ನು ನಾನು ನೆರವೇರಿಸ್ತೇನೆ ಎಂಬಂತಹ ನಿಯತ್ ಇಡಬೇಕು ನಂತರ ಮುಂಗೈ ತೊಳೆಯಬೇಕು ಆ ಸಂದರ್ಭದಲ್ಲಿ ಹೌದು ಬಿಲ್ಯತೋರ್ ರಜೀಮ್ ಎಂಬಂತಹ ಅಧಿಕರನ್ನು ಹೇಳಬೇಕು ಅದಾದ ಬಳಿಕ ನಂತರವಾಗಿರುತ್ತದೆ ಮಿಸ್ವಾಕ್ ಮಾಡಬೇಕಾದದ್ದು ಅದು ನಮ್ಮ ಶಾಫಿ ಮದಬನ ಪ್ರಬಲ ಅಭಿಪ್ರಾಯದಲ್ಲಿರುವಂತಹ ಸುನ್ನತಾಗಿದೆ ಫಸ್ಟ್ಗೆ ಹೋಗಿ ಮಿಸ್ವಾಕ್ ಮಾಡುವುದು ಶಾಫಿ ಮಧಬಬಿನ ನಮ್ಮ ಪ್ರಬಲ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ಹೋದ ಕೂಡಲೇ ಉಜುವಿನ ಆರಂಭದಲ್ಲಿ ಫಸ್ಟಿಗೆ ಮಾಡಬೇಕಾದದು ಮುಂಗೈ ತೊಳೆಯುವುದು ಅದೇ ಸಂದರ್ಭದಲ್ಲಿ ಉಜುವಿನ ಸುನ್ನತನ್ನು ನಾನು ನೆರವೇರಿಸ್ತಾ ಎಂಬಂತಹ ನಿಯತ್ ಇಡುವುದು ಆ ನಿಯತ್ ಇಡಬೇಕು ಆದರೆ ಮಾ ಆ ನಿಯತ್ ಇಟ್ಟರೆ ಮಾತ್ರವೇ ಮುಂಗೈ ತೊಳೆದಂತಹ ಸುನ್ನತ್ತು ನಮಗೆ ಸಿಗ್ತದೆ ಕೇವಲ ನಾವು ಮುಂಗೈ ತೊಳೆಯುತ್ತೇವೆ ಹಲ್ಲುಜ್ಜುತ್ತೇವೆ ಮುಖ ಉಳಿದುವ ಫರಲನ್ನು ನಾನು ನೆರವೇರಿಸ್ತೇನೆ ಎಂದು ಮುಖ ತೊಳೆಯುವ ಸಂದರ್ಭದಲ್ಲಿ ನಾನು ನಿಯತ್ತಿಡ್ತೇವೆ ಆ ಮೂಲಕ ನಮಗೆ ಎರಡು ಸುನ್ನತ್ತು ಸುಮ್ಮನೆ ಮಾಡಿದಂತಾಗ್ತದೆ ಯಾವ ಸುನ್ನತ್ತು ಮುಂಗೈ ತೊಳೆಯುವುದು ಹಾಗೂ ಏನು ಮಾಡಿದು ಹಲ್ಲುಜ್ಜಿತು ಈ ಎರಡು ಸುನ್ನತ್ ನಮ್ಮಿಂದ ತಪ್ಪಿ ಹೋಗ್ತದೆ ಆದ್ದರಿಂದ ಹೋದ ಕೂಡಲೇ ಫಸ್ಟಿಗೆ ನಿಯತ ಇಡಬೇಕು ಯಾವ ನಿಯತ್ತು ಉಸುವಿನ ಸುನ್ನತನ್ನು ನಾನು ನೆರವೇರಿಸ್ತೇನೆ ಒಂದು ಮುಂಗೈ ತೊಳೆಯುವುದು ಹೇಳುವುದು ನಂತರ ಹಲ್ಲುಜ್ಜೋದು ಅದು ಪೂರ್ಣವಾದ ಒಂದು ರೀತಿಯಾಗಿದೆ ಇನ್ನು ನಾವು ಕೈಯನ್ನ ಮೂರು ಸಾರಿ ತೊಳೆಯುತ್ತೇವೆ ಮುಖವನ್ನ ಮೂರು ಸಾರಿ ತೊಳೆಯುತ್ತೇವೆ ಕಾಲನ್ನ ಮೂರು ಸಾರಿ ತೊಳೆಯುತ್ತೆ ಸುನ್ನತಾಗಿದೆ ಈ ಸಂದರ್ಭದಲ್ಲಿ ಮೂರು ಎಂಬುದು ಕೆಲವರಿಗೆ ಕೆಲವರು ಮೂರು ಸಲ ತೊಳೆಯಿದರೂ ಕೂಡ ಅವರಿಗೆ ಒಂದು ಬಾರಿ ತೊಳೆದ ಪ್ರತಿಫಲ ಮಾತ್ರವೇ ಸಿಗ್ತದೆ ಒಂದು ಬಾರಿ ತೊಳೆದಂತ ಮಾತ್ರ ಆಗ್ತದೆ ಯಾತಕ್ಕೋಸ್ಕರ ಎರಡು ಎಂಬುದು ಆರಂಭವಾಗಬೇಕಿದ್ದರೆ ಒಂದು ಎಂಬುದು ಪೂರ್ಣಗೊಳ್ಳಿರಬೇಕು ಗಮನಿಸಬೇಕು ಎಲ್ಲರೂ ಕೂಡ ಎರಡು ಎಂಬುದು ಆರಂಭಗೊಳ್ಳಬೇಕಿದ್ದರೆ ಒಂದು ಎಂಬುದು ಪೂರ್ಣಗೊಂಡಿರಬೇಕು ಅಥವಾ ಕೈ ಮುಟ್ಟಿನ ತನಕ ಫುಲ್ಲಾಗಿ ತೊಳೆದರೆ ನಂತರ ಆಗಿರ್ತದೆ ಎರಡು ಎಂಬುದು ಸ್ಟಾರ್ಟ್ ಆಗೋದು ಕೆಲವರು ಗಮನಿಸಿದರೆ ಒಂದರಲ್ಲಿ ಹೀಗೆ ಮಾಡ್ತಾರೆ ಎರಡು ಮೂರಾಗುವಾಗ ಫುಲ್ ತಲುಪ್ತದೆ ಆಗ ಅವನು ಎಷ್ಟು ಮಾಡಿದನಕ್ಕೆ ಒಂದು ಮಾಡಿದಂಗೆ ನಂತರ ಇನ್ನು ಕೂಡ ಎರಡು ಸರಿ ಮಾಡಬೇಕಾಗಿ ಆಗಿ ಬರ್ತದೆ ಆದ್ದರಿಂದ ಮೂರು ಎಂಬುದು ಮೂರು ಕೂಡ ಮೂರು ಪೂರ್ಣವಾದ ರೀತಿಯಲ್ಲಿ ನೀರು ತಲುಪಿದರೆ ಮಾತ್ರವೇ ಮೂರು ಎಂಬುದಾಗುವುದು ಇಲ್ಲದಿದ್ದರೆ ಅದು ಏನಾಗ್ತದೆ ಎರಡನೇದು ಆರಂಭಗೊಳ್ಳಬೇಕಿದ್ದರೆ ಒಂದು ಎಂಬುದು ಪೂರ್ಣವಾದ ರೀತಿಯಲ್ಲಿ ನೀರು ತಲುಪಿದರೆ ಮಾತ್ರವೇ ಎರಡು ಎಂಬುದು ಆರಂಭಗೊಳ್ಳುವುದು ಆ ವಿಷಯ ಕೂಡ ಪ್ರತ್ಯೇಕವಾಗಿ ಗಮನಿಸಬೇಕು ಉಜು ಮಾಡುವ ಸಂದರ್ಭದಲ್ಲಿ ಮಾತನಾಡುವುದು ಕೆಲವರಿಗೆ ಒಂದು ಅದೊಂದು ವಿಷಯ ತಿಳಿಯದ ರೀತಿಯಲ್ಲೇ ಇದೆ ಉಸು ಮಾಡುವಾಗ ಬಹಳವಾರು ವಿಷಯದಲ್ಲಿ ಮಾತನಾಡುವುದು ಚರ್ಚೆ ಮಾಡುವುದಲ್ಲ ನಡೀತಾ ಇದೆ ಉಸುವಿನ ಸಂದರ್ಭದಲ್ಲಿ ಮಾತನಾಡಬಾರದು ಕರಾಹತಾಗಿರ್ತದೆ ಕರಹ್ತಂದರೆ ಏನು ಉಸು ವಿರೋಧಿಸಿದಂತಹ ವಿಚಾರ ಕರಾತನ ಚಿಕ್ಕದಾಗಿ ನಾವು ಮಾಡುವಂತಿಲ್ಲ ಕರಾತಂದರೆ ಇಸ್ಲಾಂದರ್ ಬಗ್ಗೆ ಇಷ್ಟವಿಲ್ಲದಂತಹ ಉಜೂ ಸಲಿಗೆ ಇಷ್ಟವಿಲ್ಲದಂತಹ ವಿಚಾರ ಮಾಡಬಾರದು ಕೆಲವರು ಆ ಚಿಕ್ಕ ಚಿಕ್ಕ ವಿಷಯವಲ್ಲ ದೊಡ್ಡ ವಿಷಯವೇ ಕರಾತಂದ್ರೆ ಮಾಡಬಾರದು ಎಂಬ ಅರ್ಥ ಆದ್ದರಿಂದ ಕರಾತಿನಿಂದ ಮುಕ್ತಗೊಳ್ಳಲಿಕ್ಕೆ ನಾವು ಬಹಳಷ್ಟು ಶ್ರಮಿಸಬೇಕು ಇನ್ನು ಮುಖ ತೊಳೆಯುವಂತಹ ಸಂದರ್ಭದಲ್ಲಿ ನಮ್ಮ ಮುಖಕ್ಕೆ ಏನು ಮಾಡಬಾರದು ನೀರಿನಿಂದ ಹೊಡೆಯಬಾರದು ನೀರಿನಿಂದ ಹೊಡೆದರೆ ನಮ್ಮ ಏನಾಗ್ತದೆ ಕರಾಹತ್ ನಮಗೆ ಕರಾಹತಿ ಉಜುವಿನ ಕರಾಹತ ನಾವು ಮಾಡಿದಂತೆ ಸುಮ್ಮನೆ ಯಾತಕ್ಕೋಸ್ಕರ ಕರಹತ ಮಾಡಬೇಕು ಇರುವ ಸುನ್ನತಿಗಳೇ ನಮಗೆ ಬಹಳಷ್ಟು ಗಮನ ಇರುವಾಗ ಈಗಿರುವಾಗ ಕರಾಹತನ್ನು ಮಾಡಿ ಯಾತಕ್ಕೋಸ್ಕರ ಅಲ್ಲಾಹನ ಹಾಗೂ ಉಸು ಸಸರ ಕೋಪಕ್ಕೆ ನಾವು ಯಾ ಯಾತಕ್ಕೆ ನಾವು ಬಲಿಯಾಗಬೇಕು ಆದ್ದರಿಂದ ಕರಹತಿನಿಂದ ಮುಕ್ತವಾಗಲಿ ಮುಕ್ತವಾಗಲಿಕ್ಕೂ ಕೂಡ ಬಹಳಷ್ಟು ಶ್ರಮಿಸಬೇಕು ಇನ್ನು ಸ್ತ್ರೀ ಪುರುಷರು ಪರಸ್ಪರ ಸ್ಪರ್ಶಿಸಿದರೆ ಉಜು ಭಂಗವಾಗ್ತದೆ ಎಂದು ನಾವು ಕಲಿತಿದ್ದೇವೆ ಆದರೆ ಅನ್ಯ ಸ್ತ್ರೀ ಪುರುಷರು ಯಾರು ಕುಟುಂಬಿಕರು ಯಾರು ಎಂಬ ವಿಷಯದಲ್ಲಿ ಹಲವಾರು ಗೊಂದಲಗಳಿವೆ ಗೊಂದಲಗಳು ಬಹಳಷ್ಟು ಸಮಯದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ ಅದು ಬಹಳಷ್ಟು ಚರ್ಚೆ ಮಾಡಬೇಕಾದಂತಹ ವಿಚಾರ ಆದರೆ ಸುಲಭದಲ್ಲಿ ನಾನು ಹೇಳ್ತಾ ಇದ್ದೇನೆ ನಮ್ಮ ತಂದೆ ತಾಯಂದಿರ ನಮ್ಮ ತಂದೆಯ ಅಕ್ಕ ತಮ್ಮ ಅಣ್ಣ ಈ ಇಂತಹ ತ ತಂದೆಯ ಸಹೋದರ ಸಹೋದರಿಯರ ಮಕ್ಕಳು ತಂದೆಯ ಸಹೋದರ ಸಹೋದರಿಯರ ಮಕ್ಕಳು ಹಾಗೂ ತಾಯಿಯ ಸಹೋದರ ಸಹೋದರಿಯರ ಮಕ್ಕಳು ಚಿಕ್ಕಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಾಮಿ ಕಾಕ ಯಾವ ಹೆಸರಿನಲ್ಲಿ ಕರೆದರೂ ಕೂಡ ಅವರ ಮಕ್ಕಳು ಅವರ ಮಕ್ಕಳನ್ನು ಸ್ಪರ್ಶಿಸಿದರೆ ನಮ್ಮ ಉಸು ಭಂಗವಾಗ್ತದೆ ಅದಕ್ಕೆ ಚಿಕ್ಕಪ್ಪನ ಮಗಳು ದೊಡ್ಡಪ್ಪನ ಮಗಳು ಕಾಕನ ಮಕ್ಕಳು ದಾದರ ಮಕ್ಕಳು ಎಂಬ ವ್ಯಕ್ತಿಯಾದಂದರೆ ಅಣ್ಣ ತಮ್ಮಂದಿರ ಮಕ್ಕಳಲ್ಲ ತಂದೆಯ ಅಣ್ಣ ತಮ್ಮಂದಿರ ತಂದೆಯ ಸಹೋದರರ ಸಹೋದರಿಯರ ಮಕ್ಕಳು ತಾಯಿಯ ಸಹೋದರ ಸಹೋದರಿಯರ ಮಕ್ಕಳು ಇವರನ್ನು ಸ್ಪರ್ಶಿಸಿದರೆ ನಮ್ಮ ಉಸು ಭಂಗವಾಗ್ತದೆ ಆ ಒಂದು ವಿಷಯ ಕೂಡ ನಾವು ಬಹಳಷ್ಟು ಗಮನಿಸಬೇಕು ಇನ್ನು ಫರ್ಝ್ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಶರೀರದ ಎಲ್ಲ ಭಾಗಕ್ಕೂ ಕೂಡ ನೀರನ್ನು ತಲುಪಿಸದಿದ್ದರೆ ತಲುಪಿಸದೇ ಇದ್ದರೆ ನಮ್ಮ ಫರ್ಜ್ ಸ್ನಾನ ಅದು ಏನಾಗುವುದಿಲ್ಲ ಪೂರ್ಣವಾಗುವುದಿಲ್ಲ ಆದ್ದರಿಂದ ಶರೀರದ ಎಲ್ಲ ಭಾಗಗಳಿಗೂ ಕೂಡ ನೀರು ತಲುಪಿಸುವುದು ದೊಡ್ಡ ವಿಷಯವಾಗಿದೆ ಕೆಲವರು ಕಾಲು ಗಂಟೆ ನಮಾಜ್ ಮಾಡ್ತಾ ಸ್ನಾನ ಮಾಡ್ತಾರೆ ಆದರೆ ಸ್ಪರ್ಶಿಸಬೇಕಾದಂತಹ ಕಡೆಗಳನ್ನು ಗಮನಿಸದೆ ಅಲ್ಲಿಗೆ ನೀರು ತಲುಪದೇ ಹೋಗ್ತದೆ ಹೀಗಿರುವಾಗ ಬೆರಳು ಕಾಲಿನ ಬೆರಳುಗಳು ಇನ್ನಿತರ ನಮ್ಮ ಶರೀರದ ಗಮನಿಸದೆ ಹೋಗು ಹೋಗುವಂತಹ ಹಲವಾರು ಕಡೆಗಳು ಎಲ್ಲ ಕಡೆಗೆ ತೊ ನೀರು ತಲುಪಿದರೆ ಮಾತ್ರವೇ ನಮ್ಮ ಸ್ನಾನ ಸರಿಯಾಗ್ತದೆ ಇಲ್ಲದಿದ್ದರೆ ನಮ್ಮ ಸ್ನಾನ ಸರಿಯಾಗದೇ ಹೋಗ್ತದೆ ಕೆಲವರು ಏನು ಮಾಡ್ತಾರೆ ಗಡ್ಡಗಳಿಗೆ ಅಥವಾ ತಲೆಗೆ ಏನು ಕಪ್ಪು ಕಣ್ಣ ಬಣ್ಣ ಬರಲಿಕ್ಕೆ ಬೇಕಾಗಿ ಕಲರ್ಗಳನ್ನು ಹಾಕ್ತಾರೆ ಹಿಂದು ಸಿಗುವಂತಹ ನೈಂಟಿ ಫೈವ್ ಪರ್ಸೆಂಟ್ ಇರುವಂತಹ ಕಲರ್ಗಳು ಕೆ ಕಲರ್ ಎಂಬುದೇ ಆರಾಮಾಗಿದೆ ಇನ್ನು ಈ ಇವತ್ತು ಸಿಗುವಂತಹ ಕಲರ್ ಕೊಡುವಂತಹ ವಸ್ತುಗಳಿಗೆ ಹರ ಮಾತ್ರವಲ್ಲ ಆ ಮೂಲಕ ಉಜು ಹಾಗೂ ಸ್ನಾನದ ಸಂದಾಯ ಸೊಹಿ ಸಿಂಧು ಸಿಂಧುತ್ವಕ್ಕೆ ಅದು ಅಡಿ ಆಗ್ತದೆ ಅಥವಾ ಸ್ನಾನವೇ ಸೊಹಿ ಆಗದೆ ಆಗದೆ ಹೋಗುವಂತಹ ಕಲರ್ ಆಗಿದೆ ಇವತ್ತು ಸಿಗುವಂತಹ ನೈಂಟಿ ಪರ್ಸೆಂಟ್ ಕಲರ್ಗಳು ಆದ್ದರಿಂದ ಆ ಮೂಲಕ ಆ ಕಲರ್ ನಮ್ಮ ಗಡ್ಡಗಳಿಗೆ ಅಥವಾ ಕೂದಲುಗಳಿಗೆ ಆ ಕಲರ್ ಕೊಟ್ಟಂತಹ ವ್ಯಕ್ತಿಯ ಆ ಸ್ನಾನ ಸೊಹಿ ಆಗದೆ ಅವನ ಒಂದೇ ಒಂದು ಅಮಲ್ ಸ್ವೀಕಾರ್ಯವಾಗುವುದಿಲ್ಲ ಮಸೀದಿಗೆ ಬರುವುದೇ ಅವನಿಗೆ ಆರಾಮಾಗಿರ್ತದೆ ಆದ್ದರಿಂದ ಆ ವಿಷಯ ಕೂಡ ಬಹಳಷ್ಟು ಗಮನಿಸಬೇಕು ಇನ್ನು ನಾವು ಅವರ ಮುಚ್ಚಿಸಲಿಕ್ಕೆ ಬೇಕಾಗಿ ನಾವು ಹಾಕುವಂತಹ ವಸ್ತ್ರಗಳು ಯಾವ ರೀತಿ ಇರಬೇಕಂದ್ರೆ ನಮ್ಮ ಆ ವಸ್ತ್ರಗಳು ಹಾಕಿದರೆ ಆ ವಸ್ತ್ರಗಳನ್ನು ಹೊರಗಡೆ ನೋಡಿದರೆ ಒಳಗಡೆಯ ನಮ್ಮ ಶರೀರದ ನಮ್ಮ ಚರ್ಮದ ವರ್ಣವು ಹೊರಗಡೆಯಿಂದ ಕಾಣಲಿಕ್ಕೆ ಕಾಣಬಾರದು ಶರೀರ ಕಾಣುವುದು ಎಂಬುದಲ್ಲ ವಿಷಯ ಆ ವಸ್ತ್ರದ ಹೊರಗಡೆಯಿಂದ ನೋಡಿದರೆ ನಮ್ಮ ಚರ್ಮದ ವರ್ಣ ಹೊರಗಡೆ ಕಾಣಬಾರದು ಗೋಚರಿಸಬಾರದು ಆ ರೀತಿಯಲ್ಲಿ ಅಷ್ಟೊಂದು ದಪ್ಪವಾಗಿರಬೇಕು ನಮ್ಮ ವಸ್ತ್ರ ಆದರೆ ಮಾತ್ರವೇ ಅವರತ್ತು ಮುಚ್ಚಿದೆ ಎಂಬಂತಹ ಶರ್ತ್ ನಾವು ಮಾಡಿದಂತಾಗ್ತದೆ ಮತ್ತೊಂದು ವಿಷಯ ವಿಚಾರ ಅವ್ರ ಏನು ನಮ್ಮ ಮುಟ್ಟು ಪೊಕ್ಕುಳು ಇದರ ಎಡೆಯಲ್ಲಿರುವಂತಹ ಸ್ಥಳ ಅದಕ್ಕೆ ಅವ್ರ ತಂದು ಹೇಳ್ತೇವೆ ಆದರೆ ಇವತ್ತು ಸಿಗುವಂತಹ ಟೈಟ್ ಫಿಟ್ ಪ್ಯಾಂಟ್ಗಳ ಮೂಲಕ ನಮ್ಮ ಹಿಂಭಾಗ ಮುಟ್ಟು ಅದು ಮುಟ್ಟಿನ ಒಳಗಡೆ ಅದು ಸರಿಯಾಗಿ ಬರ್ತದೆ ಹೆಚ್ಚಿನ ಜನರಿಗೂ ಕೂಡ ಆದರೆ ಸುಜುದು ಹೋಗುವಂತಹ ಸಂದರ್ಭದಲ್ಲಿ ಶರ್ಟ್ ಮೇಲೆ ಆಗ್ತದೆ ಇರುವುದಿಲ್ಲ ನಾನು ಹಲವ ಹಲವಾರು ಯುವಕರನ್ನು ನೋಡಿದ್ದೇನೆ ಅದು ಯಾರೇ ಆಗಿರ್ಬೋದು ಹಲವಾರು ಯುವಕರನ್ನು ನೋಡಿದ್ದೇನೆ ಉಸು ಮಾಡಿ ಸುಜು ನಮಾಜ್ ಮಾಡಿ ಸುಜು ಓದುವಂತಹ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಏನು ಏನಾಗ್ತದೆ ಅವನ ಔರತ್ನ ಭಾಗ ಗೋಚರಿಸ್ತದೆ ನಿತಂಬ ಹಿಂದ್ ಹಿಂದ್ಗಡೆಯ ನಮ್ಮ ಏನು ಅದೆಲ್ಲ ಗೋಚರಿಸಬೇಕಂತ ಅಗತ್ಯತೆ ಇಲ್ಲ ನಮ್ಮ ಈ ಪೊಕ್ಕುಳೆಂದು ಹೇಳುವಂತಹ ಇದರ ಆ ನೇರವಾಗಿರುವಂತಹ ಭಾಗ ಅದಕ್ಕೆ ಅದರ ಕೆಳಗಡೆ ನಮ್ಮ ಪ್ಯಾಂಟ್ ಹೋಯಿತು ಎಂದಾದರೆ ಅಲ್ಲಿಯ ಚರ್ಮ ಗೋಚರಿಸಿತು ಎಂದಾದರೆ ನಮ್ಮ ನಮಾಜ್ ಅಸಿಂಧು ಏನಾಗ್ತದೆ ಅಸಿಂಧುವಾಗ್ತದೆ ನಮಾಜ್ ಆಗುವುದಿಲ್ಲ ಆ ವಿಷಯ ಪ್ರತ್ಯೇಕವಾಗಿ ನಾವು ಗಮನಿಸಬೇಕಾದಂತಹ ವಿಚಾರವಾಗಿರ್ತದೆ ಇನ್ನು ನಮಾಜ್ಗೆ ಮುಂ ಮುಂಚಿತವಾಗಿ ನಾವು ಮಾಡುವಂತಹ ಅಜಾನ್ ಇಕಾಮತ್ ಅಜಾನ್ ಇಕಾಮತ್ ಸುಂದ್ ಆಗಿರುತ್ತದೆ ಬಹಳಷ್ಟು ಇಸ್ಲಾಂ ಧರ್ಮ ಪ್ರೋತ್ಸಾಹ ಕೊಟ್ಟಂತಹ ವಿಚಾರವಾಗಿರ್ತದೆ ಸಾಧ್ಯವಿದ್ದಷ್ಟು ನಮ್ಮ ನಮಾಜನ್ನು ಪೂರ್ಣಗೊಳಿಸಬೇಕು ಶ್ರಮಿಸಬೇಕು ಅಜಾನ್ ಇಕಾಮತ್ ಎರಡೂ ಕೊಟ್ಟು ನಾವು ನಮಾಜ್ ಮಾಡುವವರಾಗಬೇಕು ಇನ್ನು ಟೈಮ್ನ ಅಭಾವ ಇರುವುದ ಕಾರಣದಿಂದ ಅರ್ಜೆಂಟ್ ಇರುವ ಕಾರಣದಿಂದ ನಮಗೆ ಎರಡರಲ್ಲಿ ಒಂದು ಮಾತ್ರ ಮಾಡಲಿಕ್ಕೆ ನಮಗೆ ಟೈಮ್ ಇದೆ ಅಜಾನ್ ಇಕಾಮತ್ ಎರಡು ಕೊಡಲಿಕ್ಕೆ ನಮಗೆ ಟೈಮ್ ಇಲ್ಲ ಆ ಸಂದರ್ಭದಲ್ಲಿ ನಮಗೆ ಹೆಚ್ಚಿನ ಮಹತ್ವ ಯಾವುದಕ್ಕೆ ಮುತಾಲಿನ್ಗಳು ಹೇಳಬೇಡ್ರಿ ಇನ್ನಿತರ ಕಾರ್ಯಕರ್ತರು ಹೇಳಿ ನಾವು ಯಾವುದು ಹೆಚ್ಚಿನ ಜನರು ಮಾಡೋದು ಯಾವುದು ಇಕಾಮತ್ ಆದರೆ ಇಕಾಮತ್ ಅಲ್ಲ ಎರಡರಲ್ಲಿ ಒಂದು ಮಾಡುವುದಾದರೆ ನಮಗೆ ಮಹತ್ವ ಯಾವುದಾಗಿರುತ್ತದೆ ಒಲೆ ಬಿಕ್ತಸರ ಅಲೆ ಅಹಿಹಿ ಮಾಲಿ ಲೇಖಿ ಹೋಗ್ತೀನ ಅವನ ವಿಹಿ ಫಲ್ ಅದಾನು ಅವು ಲಭಿಹಿ ನಮಾಜ್ ಮಾಡುವುದಾಗಿರುತ್ತದೆ ಅವನಿಗೆ ಹೆಚ್ಚಿನ ಮಹ ಮಹತ್ವ ಇರೋದು ಯಾವುದು ಅದಾನ್ ಕೊಡೋದು ಅದಾನ್ ಕೊಡುವುದಾಗಿರುತ್ತದೆ ಹೆಚ್ಚಿನ ಮಹತ್ವ ಇರೋದು ಆದ್ದರಿಂದ ಐಕಾಮತಿಗಿಂತ ಮಹತ್ವ ಅದಾನಗಿರುವುದು ಎರಡೂ ಕೊಡುವುದು ಉತ್ತಮ ಎರಡರಲ್ಲಿ ಒಂದು ಮಾಡುವುದರಿಂದಾದರೆ ಎಂದಾದರೆ ಅದಾನಿಗಾಗಿರುತ್ತದೆ ಹೆಚ್ಚಿನ ಮಹತ್ವ ಇರೋದು ಇನ್ನು ನಮಾಜನ ನಿಯತ್ತು ನಿಯತ್ತಿ ಬಹಳಷ್ಟು ಉದ್ದವಾದ ನಿಯತ್ತು ಸುನ್ನತಿದೆ ಪೂರ್ವವಾದ ನಿಯತು ಸುನ್ನತಿದೆ ಆದರೆ ಅರ್ಜೆಂಟಿಗಾಗಿ ಕನಿಷ್ಠ ನಿಯತ್ತು ಮಾಡುವಂತಹ ಸಂದರ್ಭದಲ್ಲಿ ಆ ಕನಿಷ್ಠದಲ್ಲಿ ಫರ್ಜಿ ನಿಯತ್ತಿನ ಫರ್ಜುಗಳು ಒಳಪಟ್ಟಿದೆ ಎಂಬುದನ್ನು ನಾವು ಗಮನಿಸಬೇಕಾದಂತಹ ವಿಚಾರವಾಗಿದೆ ಕನಿಷ್ಠವಾದ ನಿಯತ್ ಏನೊಂದು ಇಮಾಮ್ ಆಗಿ ನಾವು ನಾವು ಆಗಿ ನಾವು ನಮಾಜ್ ಮಾಡುವ ಸಂದರ್ಭದಲ್ಲಿ ಕನಿಷ್ಠವಾದ ನಮಾ ನಿಯತ್ ಉಸಲ್ಲಿ ಫರ್ಜ್ ಲುಹುರಿ ಮಾಲ್ ಇಮಾಮ್ ಲುಹುರ್ ನಮಾಜನ್ನ ಲುಹುರ್ ಎಂಬಂತಹ ಫರ್ಝ್ ನಮಾಜನ್ನು ಇಮಾಮ್ನೊಂದಿಗೆ ನಾನು ನಿರ್ವಹಿಸ್ತಾ ಇದ್ದೇನೆ ಲುಹುರನ್ನ ನಿಸ್ಕಾರಂ ಇಮಾಮ್ನೋಡು ಕೂಡ ನಾನು ನಿಷ್ಕರಿಕೋನು ಇಷ್ಟು ಹೇಳುವುದು ಕಡ್ಡಾಯವಾಗಿರ್ತದೆ ಇದರಲ್ಲಿ ಒಂದು ಪದ ಮುಕ್ತವಾದರೆ ನಮ್ಮ ನಮಾಜ್ ಅಸಿಂಧವಾಗಲಿಕ್ಕೆ ಸಾಧ್ಯತೆ ಇದೆ ಫರ್ಜ್ ಹೇಳುವುದು ಕಡ್ಡಾಯ ನಮಾಜ್ ಯಾವುದು ಎಂದು ಹೇಳುವುದು ಕಡ್ಡಾಯ ನಾನು ಮಾಡ್ತಾ ನಿರ್ವಹಿಸ್ತಾ ಇದ್ದೇನೆ ಎಂಬುದು ಹೇಳುವುದು ಕಡ್ಡಾಯ ಇಮಾಮ್ ಜಮಾತ್ ಇದ್ದರೆ ಇಮಾಮ್ ಜಮಾತ್ ಎಂಬುದನ್ನು ಕೂಡ ಹೇಳಬೇಕು ಆದ್ದರಿಂದ ಇದ ಇದು ಇಷ್ಟು ನಮ್ಮ ನಿಯತ್ತಿನಲ್ಲಿ ಒಳಪಟ್ಟಿರಲೇಬೇಕು ಕೆಲವರು ನೀತು ದೊಡ್ಡ ನಿಯತ್ ಮಾಡ್ತಾರೆ ಆದರೆ ಫರ್ಜ್ ಕೆಲವೊಮ್ಮೆ ಬಿಟ್ಟು ಹೋಗಿರ್ತದೆ ಇಮಾಮ ಅಥವಾ ಇಮ ಜಮಾಹ್ ಎಂಬಂತಹ ವಿಚಾರ ಕೆಲವೊಮ್ಮೆ ಬಿಟ್ಟು ಹೋಗಿರ್ತದೆ ಆಗ ನಮಾಜರ ಸಿಂಧುತ್ವಕ್ಕೆ ಹೊಡೆತ ಬೀಳ್ತದೆ ಅದರಿಂದ ಪೂರ್ಣವಾದ ನೇಯತ್ ಇದ್ದರೂ ಕೂಡ ನುಹುರ್ ಎಂಬ ಫರಲನಿಸ್ಕಾರ ಇಮಾಮೋಡು ಕೂಡ ನಾನು ನಿಸ್ಕರಿಕೊ ಲುಹುರ್ ಎಂಬಂತಹ ಫರಲ ನಮಾಜನ್ನು ಇಮಾಮನೊಂದಿಗೆ ನಾನು ನಿರ್ವಹಿಸ್ತಾ ಇದ್ದೇನೆ ಎಂಬಂತಹ ಕನಿಷ್ಠ ಆ ಒಂದು ನೇಯತ್ ನಮ್ಮ ನಿಯತ್ತಿನಲ್ಲಿ ಬರ್ತ ಬರ್ತದೆ ಎಂಬುದನ್ನು ನಾವು ಗಮನಿಸಬೇಕಾದಂತಹ ವಿಚಾರವಾಗಿದೆ ಅಲ್ಲಾಹು ಅಕ್ಬರ್ ಎಂದು ಹೇಳುವ ಸಂದರ್ಭದಲ್ಲಿ ಅದು ಅಲ್ಲಾಹು ಅಕ್ಬರ್ ಎಂದು ಸರಿಯಾಗಿರಬೇಕು ಅಲ್ಲಾಹು ಅಕ್ಬರ್ ಅಲ್ಲಿ ಅಲ್ಲಾಹು ಅಕ್ಬರ್ ಎಂದು ಕೆಲವರು ಹೇಳ್ತಾರೆ ಸೊಹಿ ಆಗುವುದಿಲ್ಲ ಒಂದು ಹರ್ಫ್ ಚೇಂಜ್ ಆದರೂ ಕೂಡ ಅಲ್ಲಾಹು ಅಕ್ಬರ್ ಸೊಹಿ ಆಗುವುದಿಲ್ಲ ನಮ್ಮ ಸಹಿ ಆಗುವುದಿಲ್ಲ ಫಸ್ಟ್ ಹೇಳುವಂತಹ ತಕ್ಬೀರ್ ಇಹ್ರಾಮ ಅಲ್ಲಾಹು ಅಕ್ಬರ್ ಅದು ಬಹಳಷ್ಟು ಗಮನಿಸಬೇಕಾದಂತಹ ವಿಚಾರ ಮಾತ್ರವಲ್ಲ ಅಲ್ಲಾಹು ಅಕ್ಬರ್ ಎಂದು ಹೇಳುವಂತಹ ಆ ತಕ್ಬೀರ್ದು ಇಹ್ರಾಮಿನ ಅಲ್ಲಾಹು ಅಕ್ಬರ್ ನಮ್ಮ ಮನಸ್ಸಿಗೆ ಕೇಳಿಸುವ ರೀತಿಯಲ್ಲಿ ಹೇಳುವುದು ಕಡ್ಡಾಯವಾಗಿರ್ತದೆ ಅದು ಬಹಳಷ್ಟು ಗಮನಿಸಬೇಕು ಕೆಲವರು ಮನಸ್ಸಿನಲ್ಲಿ ನಮಾಜ್ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಕೆಲವರು ಏನು ನೋಡ್ತಾರೆ ಮನಸ್ಸಿನಲ್ಲಿ ನಮಾಜ್ ಮಾಡ್ತಾರೆ ಮನಸ್ಸಿನಲ್ಲಿ ಮಾಡು ಮಾಡಿದರೆ ನಮಾಜ್ ಸುಹಿ ಆಗುವುದಿಲ್ಲ ನಮಾಜ್ನಲ್ಲಿರುವಂತಹ ಫರ್ಲ್ ಫರ್ಲ್ ಆದಂತಹ ಔಲ್ಗಳು ಅದು ಅದು ಬಾಯಿಯಲ್ಲೇ ಹೇಳಿ ಸ್ವಂತ ಮನಸ್ಸಿಗೆ ಕೇಳುವ ರೀತಿಯಲ್ಲಿ ಇರಬೇಕು ಯಾವುದಲ್ಲ ಅದು ಹೇಳಿ ಒಮ್ಮೆ ಒಮ್ಮೆ ಸ್ವಲ್ಪ ನಿಲ್ಲಬೇಕು ನಮ್ಮ ಯಾರು ಹಾಮಿಮ್ ತಂಗಲ್ರವರು ಹೇಳ್ತಾ ಇದ್ದಾರೆ ಸ್ವಲ್ಪ ಒಂದು 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 ಎರಡು ನಿಮಿಷ ನಿಂತ್ಕೊಂಡು ಸ್ವಲ್ಪ ಕೇಳಬೇಕು ಅಂತ ಹಾಮಿಮ್ ತಂಗಲ್ ಸ್ವಲ್ಪ ಒಂದು ಬೆಳಗ್ಗಿನ ಸಮಯದಲ್ಲಿ ನಾವು ಯಾವುದಕ್ಕೆ ನಿದ್ರೆಗೆ ಬಲಿಯಾಗದಿರಲಿಕ್ಕೆ ಬೇಕಾಗ್ಯ ಸ್ವಲ್ಪ ಉತ್ತರಿಸಿ ನನಗೆ ಹಿಂದ್ಗಡೆಯಿಂದ ಉತ್ತರ ಸಿಗಬೇಕು ನಾವು ಮಾಡುವ ನಮಾಜ್ನಲ್ಲಿ ಬಾಯಿಯಲ್ಲಿ ಹೇಳುವಂತಹ ಫರ್ಲಾದ ಕರ್ಮಗಳು ಯಾವುದು ಒಂದು ಹೇಳಿ ಹಿಂದ್ಗಡೆಯಿಂದ ಹೇಳಬೇಕು ಹೌದು ಒಂದು ಬೇಗ ಹೇಳಿ ಫಾತಿಹ ತಕ್ಬೀರ್ ತಿಳಿಯಾ ಆರಂಭದಲ್ಲಿ ಹೇಳುವ ತಕ್ಬೀರ್ ಎರಡೈತು ಮತ್ತೆ ಯಾವುದು ಹೇಳಿ ಹೇಳಿ ಅಥಿಯತ್ ಮೂರು ನಾಲ್ಕು ಸಲಾಂ ಐದು ಸಲಾತ್ ಆರು ಇಲ್ಲ ಅಷ್ಟೇ ಇರೋದು ಈ ಹೇಳಿದಂತಹ ಈ ನಾಲ್ಕು ಫರ್ಲ್ ಇದು ನಮ್ಮ ಮನಸ್ಸಿಗೆ ಕೇಳಿಸುವುದು ನಿರ್ಬಂಧ ಕಡ್ಡಾಯವಾಗಿರ್ತದೆ ಅದು ಕಾರಣ ಮನಸ್ಸಿನ ನಾವು ಮನಸ್ಸಿನಲ್ಲಿ ಮಾತ್ರ ಹೇಳಿದರೆ ಸಾಕಾಗದು ನಾವು ಹೇಳಿದ್ದು ನಮ್ಮ ಮನಸ್ಸಿಗೆ ಕೇಳಲೇಬೇಕು ಆಗ ಮಾತ್ರವೇ ಆ ಕಡ್ಡಾಯದಿಂದ ನಮಗೆ ಮುಕ್ತ ಹೊಂದಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ದೊಡ್ಡದಾದಂತಹ ಶಬ್ದ ಕೋಲಾಹಲಗಳು ಇದ್ದರೆ ನಮಗೆ ಸ್ವಲ್ಪ ಮಾಫಿ ಇರ್ತದೆ ಅಲ್ಲದೇ ಇದ್ದರೆ ಸಾಮಾನ್ಯವಾಗಿ ನಾವು ನಮಾಜ್ ಮಾಡುವ ಸಂದರ್ಭದಲ್ಲಿ ನಮ್ಮ ನಾವು ಹೇಳುವಂತಹ ನಮ್ಮ ಈ ನಾಲ್ಕು ಈ ನಾಲ್ಕು ಐದು ವಿಷಯಗಳನ್ನು ನಮ್ಮ ಮನಸ್ಸಿಗೆ ಕೇಳುವ ರೀತಿಯಲ್ಲಿ ಹೇಳುವುದು ನಮಗೆ ಕಡ್ಡಾಯವಾಗಿರ್ತದೆ ಇನ್ನು ಫಾತಿಹ ಫಾತಿ ಹೋದುವ ಸಂದರ್ಭದಲ್ಲಿ ಕೆಲವರು ಅರ್ಜೆಂಟಾಗಿ ತರಾವಿ ಇನ್ನಿತರ ಕಡೆ ಸಂದರ್ಭದಲ್ಲಿ ಅರ್ಜೆಂಟ್ ಆಗಿ ಏನು ಮಾಡ್ತಾರೆ ಫಾತಿ ಹೋಗಿ ವೈಲ್ ಮಗ್ಲೂಬಿ ಅಲಿಮ್ ಎಂದು ಹೇಳಿ ವಲಲ್ಲಾ ಕೆಲವೊಮ್ಮೆ ಅರ್ಧದಲ್ಲಿ ರುಕುವಿಗೆ ಹೋಗಿ ತಲುಪುವ ಸಂದರ್ಭದಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ಫಾತಿಹ ಸುಹಿ ಆಗುವುದಿಲ್ಲ ಫಾತಿಹ ಸುಹಿ ಆಗಬೇಕಿದ್ದರೆ ಫಾತಿಹ ನಿಂತ ಸಂದರ್ಭದಲ್ಲಿ ಫಾತಿಹ ಹೇಳಬೇಕು ನಾವು ಋಕುಗಾಗಿ ಬಗ್ಗುವ ಸಂದರ್ಭದಲ್ಲಿ ಫಾತಿಹ ಅರ್ಧ ಫಾತಿಯಾದ ಒಂದು ಹರ್ಫಾದರೂ ಕೂಡ ಬಗ್ಗುವ ಸಂದರ್ಭದಲ್ಲಿ ಬಂದರೆ ನಮ್ಮ ಫಾತಿಹ ಸುಹಿ ಆಗುವುದಿಲ್ಲ ಅದರಂತೆ ಫಾತೇಹದಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನೆಂದರೆ ಬಹಳಷ್ಟು ಗಮನಿಸಬೇಕಾದಂತಹ ವಿಚಾರ ಹೆಚ್ಚಿನ ಜನರಿಗೆ ಅಶ್ರದ್ಧೆ ಬರುವಂತಹ ವಿಚಾರವಾಗಿರ್ತದೆ ಫಾತಿಹಾದ ಒಂದು ಹರ್ಫ್ ಒಂದು ಅಕ್ಷರ ಬಿಟ್ಟು ಹೋದರೆ ಒಂದು ಅಕ್ಷರ ಚೇಂಜ್ ಆದರೆ ಎರಡು ಒಂದು ಸದ್ದನ್ನು ನಾವು ಬಿಟ್ಟು ಹೋದರೆ ಅಥವಾ ಫರ್ಜಾದಂತಹ ಲಾಜಿಮ್ ಮದ್ದನ್ನು ನಾವು ಬಿಟ್ಟು ಹೋದರೆ ನಮ್ಮ ಫಾತಿಹ ಸುಹಿ ಆಗುವುದಿಲ್ಲ ಅದು ಹೆಚ್ಚಿನ ಜನರು ಕೂಡ ಗಮನಿಸದಂತಹ ವಿಚಾರವಾಗಿದೆ ಫಾತಿಹಾದಲ್ಲಿ ಹರ್ಫುಗಳನ್ನು ಗಮನಿಸುವುದು ಇದು ಕೇಳುವಾಗ ಈ ನಮಾಜ್ ನಾವು ಕೆ ನಾವು ಹಿಂದಿನಿಂದಲೇ ಕೆ ಚಿಕ್ಕಂದಿನಿಂದಲೇ ಮಾಡಿ ಬಂದಂತಹ ನಮಾಜ್ ಉಸ್ತಾದ್ ಯಾದಗೋಸ್ಕರ ಇಷ್ಟೊಂದು ಹೇಳ್ತಾ ಇದ್ದಾರೆ ನಾನು ಬಹಳಷ್ಟು ವರ್ಷಗಳಿಂದ ಕಾಯುತ್ತಾ ಇದ್ದಂತಹ ಒಂದು ವಿಚಾರವಾಗಿದೆ ನಮಾಜನ್ನು ಒಂದು ಸರಿಪಡಿಸಬೇಕು ನಮಾಜ್ ಪೂರ್ಣವಾದ ರೀತಿಯಲ್ಲಿ ಸುಖಿಹಾದ ನಮಾಜ್ ಆಗಿ ಮಾರ್ಪಡಿಸಬೇಕು ಕೆಲವರಿಗೆ ನಮಗೆ ಗೊತ್ತು ಫಾತಿ ಓದಲಿಕ್ಕೆ ಗೊತ್ತು ಎಲ್ಲವೂ ಗೊತ್ತು ಆದರೆ ಅರ್ಜೆಂಟ ಸಂದರ್ಭದಲ್ಲಿ ನಮಾಜ್ ಅಂದರೆ ನಮ್ಗೆ ಗೊತ್ತಲ್ಲ ನಮಾಜ್ ಅಂದರೆ ಹುಷು ಇಲ್ಲದಂತಹ ನಮಾಜ್ ಹೆಚ್ಚಿನ ನಮಾಜ್ ನನ್ನ ನಮಾಜ್ನ ಸಹಿತ ನಾನು ಹೇಳ್ತಾ ಇದ್ದೇನೆ ನಮ್ಮ ಹೆಚ್ಚಿನವರ ನಮಾಜ್ ಕೂಡ ಖುಷು ಇಲ್ಲದೆ ನಮಾಜಿನ ಸಂದರ್ಭದಲ್ಲಿ ನಮಾಜಿನ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಮಗೆ ಮನಸ್ಸು ಮನಸ್ಸಿಗೆ ಬರುವಂತಹ ಸಂದರ್ಭ ಆಗಿದೆ ನಮಾಜ್ ಎಂಬುದು ಈ ಸಂದರ್ಭದಲ್ಲಿ ಫಾತಿಹಾದುವಾಗ ಗಮನಿಸದೆ ನಮ್ಮ ಫಾತಿಹಾದಲ್ಲಿ ಹಲವಾರು ಹರ್ಫ್ಗಳು ವ್ಯತ್ಯಾಸವಾಗಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಬಹಳಷ್ಟು ಗಮನಿಸಬೇಕು ಫಾತಿಹಾದ ಒಂದು ಹರ್ಫಿನ ಮಹ್ರಜ್ ಅದು ಆ ಹರ್ಫನ್ನು ಹೊರಡಿಸಬೇಕಾದಂತಹ ಜಾಗವಲ್ಲದೆ ಇನ್ನಿತರ ಜಾಗಗಳಿಂದ ಬಂದರೆ ಹರ್ಫಿನ ಮಹ್ರಜ್ ಚೇಂಜ್ ಆದರೆ ಹರ್ಫ್ ಚೇಂಜ್ ಆದರೆ ಒಂದು ಅಕ್ಷರವನ್ನು ಬಿಟ್ಟು ಹೋಗಿದರೆ ನಮ್ಮ ನಮಾಜ್ ಸುಹಿ ಆಗದೆ ಹೋಗ್ತದೆ ಆದ್ದರಿಂದ ಬಹಳಷ್ಟು ಗಮನಿಸಬೇಕು ಏನು ಕೂತ್ಕೊಳ್ಳಿ ತಂಗಲ್ಲಿ ಹೇಳಿದರು ಕೂತ್ಕೊಳ್ಳಿಕ್ಕೆ ಆದ್ದರಿಂದ ಒಂದೆರಡು ವಿಷಯ ಮಾತ್ರ ನಾನು ನಮಗೆ ನೆನಪಿಸ್ತಾ ಇದ್ದೇನೆ ಅಲ್ಲಿ ಹಾ ದೊಡ್ಡ ಹಾ ಆಗಿರ್ತದೆ ಬಿಸ್ಮಿಲ್ಲಾಹಿ ಚಿಕ್ಕ ಹಾ ಬಂದರೆ ನಮಾ ಅಸಹಿ ಆಗುವುದಿಲ್ಲ ಅಲ್ಲಿ ಹಮ್ದು ಅಲ್ಲಿ ಹಾ ಅದು ಹಾ ಹಂಗೆ ಹಾಗೆ ಉಚ್ಚರಿಸಬೇಕು ಅದು ಅಲ್ಲಿ ಹ ಎಂದಾದರೆ ಆಗುವುದಿಲ್ಲ ಕೆಲವರಿಗೆ ಅದು ಅಶ್ರದ್ಧೆಯ ಮೂಲಕ ಬರಲಿಕ್ಕೆ ಸಾಧ್ಯತೆ ಇದೆ ಗೊತ್ತಿದೆ ಅಲ್ಲ ಹಮ್ದಿನ ಮಕರಾಜ ಯಾವುದು ಅಲ್ಲಾಹು ಎಂದು ಹೇಳುವಾಗ ಮಕರಜೆ ಯಾವುದು ಗೊತ್ತಿದೆ ಆದರೆ ಅಶ್ರದ್ಧೆಯ ಕಾರಣದಿಂದ ಹರ್ಫುಗಳು ಚೇಂಜ್ ಆಗಿ ಹೋಗ್ತದೆ ನಮ್ಮ ಸುಹಿ ಆಗುವುದಿಲ್ಲ ಅಲ್ಲಿ ಹಮ್ದು ಎಂದು ಹೇಳಬೇಕು ಅಲ್ಲ ಹಮ್ದು ಎಂದಾದರೆ ನಮ್ಮ ಸುಹಿಯ ಒಬ್ಬೊಬ್ಬರ ಫಾತಿಹಾವನ್ನು ಒಂದು ಉಸ್ತಾದರ ಮುಂದೆ ಹೋಗಿ ಹೋಗಿ ನನ್ನ ಫಾತಿಹಾ ಸುಹಿ ಇದೆ ಎಂಬುದನ್ನು ಒಂದು ಪರಿಶೋಧಿಸಿದರೆ ಒಳ್ಳೆಯದಾಗಿ ಆಗಿರ್ತದೆ ಎಲ್ಲಿ ಯಾರಿಗೆ ಯಾವ ತೊಂದರೆ ಬರುತ್ತೆ ಇದೆ ಎಂಬುದು ಯಾರಿಗೆ ಯಾವುದರಲ್ಲಿ ಮೈನಸ್ ಇದೆ ಎಂಬುದನ್ನು ತಿಳಿಯಲಿಕ್ಕೆ ಸ್ವಲ್ಪ ಅಸಾಧ್ಯವಾಗಿದೆ ಆದ್ದರಿಂದ ಸ್ವಲ್ಪ ಮಕ್ರಜೀವಿದು ಗೊತ್ತಿರುವಂಥ ಉಸ್ತಾದರ ಮುಂದೆ ಒಂದು ಐದು ನಿಮಿಷ ಹೋಗಿ ನನ್ನ ಫಾತಿಹಾದಲ್ಲಿ ಯಾವ ತಪ್ಪಿದೆ ಎಂದು ಹೇಳಿ ಅವರಿಗೆ ನಮ್ಮ ಫಾತಿಹಾನ ಓದಿ ಕೇಳಿಸಿ ತಪ್ಪನ್ನು ಗುರುತಿಸಿ ಅದನ್ನು ಸರಿಪಡಿಸದೇ ಹೋಗಿದ್ದರೆ ಅವರಿಗೆ ಹೋದ ಸಂದರ್ಭ ಸಂದರ್ಭದಲ್ಲಿ ಕೃತಿಗೆ ಹೋದಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಖೇದಿಸುವಂತಹ ದುಃಖವಾಗುವಂತಹ ಒಂದು ಸ್ಥಿತಿ ಸ್ಥಿತಿ ವಿಶೇಷ ನಮಗೆ ಬರಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಫಾತಿಹಾವನ್ನು ಬಹಳಷ್ಟು ಗಮನಿಸಬೇಕು ಅರ್ಹಮಾನ್ ರೊಹೀಮ್ ಮಾಲೀಕಿ ಒಟ್ಟಿಗೆ ಮೀಮನ್ನ ಎರಡು ಮೀಮನ್ನ ಒಟ್ಟಿಗೆ ಹಾಗೆ ಹೇಳ್ತಾರೆ ಅದು ಯುದ್ಗಾಮನ ಸ್ಥಳವಲ್ಲ ರಹ್ಮಾನ್ ರೊಹೀಮಿ ಮಾಲೀಕಿ ಬೇರೆ ಬೇರೆಯಾಗಿ ಎರಡು ಮೀಮನ್ನ ಬೇರೆ ಬೇರೆಯಾಗಿ ಉಚ್ಚರಿಸಬೇಕು ನ ಅಬುದು ಅಲ್ಲಿ ಐನ್ ಇರುವುದು ಅಲ್ಲಿ ಅಬುದು ಅಥವಾ ನ ಉಬೂದು ಅಲಿಫ್ ಆದರೆ ಹ ಆದರೆ ನಮಸ್ ಹೀಗುವುದಿಲ್ಲ ನಾ ಅಬುದು ಐನಾಗಿ ಉಚ್ಚರಿಸಬೇಕು ಇನ್ನು ನಸ್ತೀನ್ ಎಂದು ಹೇಳುವಂತಹ ಸಂದರ್ಭದಲ್ಲಿ ನಸ್ತ ಈನ್ ಅಥವಾ ನಸ್ತ ಹೀನ್ ಅಥವಾ ನಸ್ತ ಈನ್ ಅಂಜಾಗಿ ಹೇಳ್ತಾರೆ ನಮಾ ಸುಖಿ ಆಗುವುದಿಲ್ಲ ಇಹ್ದೀನಾ ಎಂದು ಹೇಳುವ ಸಂದರ್ಭದಲ್ಲಿ ಎಹ ದಿನ ಎಂದು ಹೇಳ್ತಾರೆ ಅಥವಾ ಹಾಯ್ ನಮಖ್ರಜ ಸರಿಯಾಗಿ ಬರುವುದಿಲ್ಲ ನಮಾಸು ಹೀಗೆ ಸ್ವಾದ್ ಆಗುತ್ತಾ ಇರುವುದು ಸಿರಾತ ಕೆಲವರು ಸೀನ್ ಹೇಳ್ತಾರೆ ತಾ ಹೇಳ್ತಾರೆ ನಮಾಜ್ ಸುಹಿ ಆಗೋದಿಲ್ಲ ಸುರಾ ತ್ವ ಸ್ವಾದ್ ಆಗಿರಬೇಕು ತ್ವ ಆಗಿರಬೇಕು ಒಲವ್ ಲಾ ಅಲ್ಲಿ ಅಲ್ಲಿ ಲಾದ್ ಇರುವುದು ಲಾ ಅಲ್ಲ ಲಾದಿನ ಮಕರಜ ಎಲ್ಲಿ ಅದು ನಮ್ಮ ಹಲ್ಲಿನ ಸೈಡ್ ಭಾಗದಲ್ಲಿ ನಮ್ಮ ಎದುರು ಭಾಗದ ಹಲ್ಲಿನಲ್ಲಿ ಎಲ್ಲ ಮಕರಜ ಇಡುವುದು ಅದು ಲಾ ಆಗಿರುತ್ತದೆ ಒಲವ್ ಲಾ ಅಂತ ಹೇಳಿದರೆ ನಮ್ಮ ನಾಳೆಗೆ ಎದುರು ಹಲ್ಲಿಗೆ ತಲುಪಿ ತಾಗಿದರೆ ಅದು ಲಾ ಆಗ್ತದೆ ನಮ್ಮ ನಮಾಜ್ ಸುಹಿ ಆಗುವುದಿಲ್ಲ ಲಾದ್ ಆಗಬೇಕಿದರೆ ನಮ್ಮ ನಾಲಿಗೆಯ ಆ ಸೈಡ್ನ ಭಾಗ ನಮ್ಮ ಬಲಭಾಗದ ಅಥವಾ ಎಡ ಭಾಗದ ಹಲ್ಲಿಗೆ ತಾಗಬೇಕು ಹಾಗಾದರೆ ಮಾತ್ರವೇ ಲಾದ್ ಆಗ್ತದೆ ಆದ್ದರಿಂದ ಲಾಲೀನ್ ಎಂದು ಹೇಳುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ನಾವೇನು ಮಾಡಬೇಕು ಲಾದನ್ನು ಗಮನಿಸಬೇಕು ಅದರೊಂದಿಗೆ ಲಾದಿನಲ್ಲಿರುವಂತಹ ಮಕರದಲ್ಲಿ ಲಾಜಿಮಾದ ಮದ್ದಾಗಿರ್ತದೆ ವೈಲೀನ್ ಅದನ್ನು ಆರು ಐ ಅಷ್ಟು ದೀರ್ಘವಾದ ರೀತಿಯಲ್ಲಿ ಅದನ್ನು ದೀರ್ಘಗೊಳಿಸುವುದು ಮದ್ದು ನೀಟುವುದು ಅದು ನಮಗೇನಾಗಿರ್ತದೆ ಕಡ್ಡಾಯವಾಗಿದೆ ಆದ್ದರಿಂದ ಅದನ್ನು ಕೂಡ ನಾವು ಬಹಳಷ್ಟು ಗಮನಿಸಬೇಕು ಇನ್ನು ಫಾತಿಹಾದ ವಿಷಯದಲ್ಲಿ ಹೆಚ್ಚಾಗಿ ಕಳಿಯಲಿಕ್ಕೆ ಅದನ್ನು ಯಾವ್ದಾದ್ರೂ ಆದರೂ ಕೇಳಿ ಕಳಿಯಿರಿ ಇನ್ನು ಸುಜೂದು ಹೋಗೋ ಸಂದರ್ಭ ಸಜಿದ ಸಂದರ್ಭದಲ್ಲಿ ಆದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ನಮ್ಮ ನೆತ್ತಿಯನ್ನು ಹಾಗೂ ನೆತ್ತಿಯನ್ನು ನಾವು ತಲೆಗೆ ಭೂಮಿಗೆ ಇಡ್ತೇವೆ ಆ ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿಯಾದ ರೀತಿಯಲ್ಲಿ ಭೂಮಿಗೆ ನಮ್ಮ ನೆತ್ತಿಯನ್ನು ಇಡುವುದು ಕಡ್ಡಾಯವಾಗಿದೆ ಕೇವಲ ಭೂಮಿಗೆ ನಮ್ಮ ನೆತ್ತಿಯನ್ನು ಸ್ಪರ್ಶಿಸಿದರೆ ಸಾಲದು ಗಟ್ಟಿಯಾಗಿ ಸ್ವಲ್ಪ ಒತ್ತಬೇಕು ಗಟ್ಟಿ ಅಂದರೆ ಒಂದು ಅಂದಾಜು ಸ್ವಲ್ಪ ಒತ್ತಬೇಕು ನಮ್ಮ ತಲೆಯ ಬಾರ ಭೂಮಿಗೆ ಬೀಳುವ ರೀತಿಯಲ್ಲಿ ಇರಬೇಕು ಕೇವಲ ಹೋಗಿ ಹಿಂಗೆ ಮಾಡಿದರೆ ಸುಜು ಸುಖಿಯಾಗುವುದಿಲ್ಲ ಅದು ಕೆಲವರು ಗಮನಿಸುವುದಿಲ್ಲ ಪ್ರತ್ಯೇಕವಾಗಿ ಅರ್ಜನ್ ನಮ್ಮದಲ್ಲಿ ಗಮನಿಸದೆ ಹೋಗ್ತದೆ ಆದ್ದರಿಂದ ನಮ್ಮ ತಲೆಯ ಬಾರ ಭೂಮಿಗೆ ಬೀಳುವ ರೀತಿಯಲ್ಲಿ ಒಂದು ಏನು ಮಾಡಬೇಕು ಸ್ವಲ್ಪ ಪ್ರೆಸ್ ಮಾಡುವ ಪ್ರೆಸ್ ಮಾಡಿ ಸುಜೂದು ಮಾಡಬೇಕು ಇಲ್ಲದಿದ್ದರೆ ಸುಜೂದು ಸುಹಿ ಆಗುವುದಿಲ್ಲ ಕಾಲು ಪ್ರಥಮ ಬಹಳಷ್ಟು ಗಮನಿಸಬೇಕಾದಂತಹ ವಿಚಾರ ನಮ್ಮ ಕಾಲಿನ ಅಡಿಬ ಎರಡು ಎರಡು ಕಾಲಿನ ಅಡಿಭಾಗ ಅಥವಾ ಬೆರಳು ಸಾಕು ಒಂದು ಕಾರಣ ಒಂದೊಂದು ಬೆರಳಿನ ಅಡಿಭಾಗವಾದರೂ ನೆಲಕ್ಕೆ ತಾಗಬೇಕು ಸ್ಪರ್ಶಿಸಬೇಕು ಇಲ್ಲದೆ ಹೋಗಿದರೆ ನಮಾಜ್ ಸುಖಿ ಆಗುವುದಿಲ್ಲ ಹಲವರು ನಮಾಜ್ ಮಾಡ್ತಾರೆ ಸುಜೂದು ಮಾಡ್ತಾರೆ ಕಾಲು ಹಿಂಗಿರ್ತದೆ ಕಾಣ್ತದಲ್ಲ ಹಿಂಗೆ ಅಥವಾ ಹಿಂಗಿರ್ತದೆ ಬೆರಳಿನ ಕೊಡಿ ಇದು ನೆಲಕ್ಕೆ ತಲುಪದೆ ಎರಡೂ ಕೂಡ ಸುಖಿ ಆಗುವುದಿಲ್ಲ ನಮ್ಮ ಸುಜೂದು ಸುಹಿ ಒಂದೊಂದು ಕಾರಣ ಒಂದು ಬೆರಳಿನ ಅಡಿಭಾಗವಾದರೂ ಮಿನಿಮಮ್ ಎರಡು ಕಾರಣ ಎರಡು ಬೆರಳಾಗ್ತದೆ ಅಡಿಭಾಗವಾದರೂ ಸ್ಪರ್ಶ ಸ್ಪರ್ಶವಾಗಬೇಕು ಭೂಮಿಗೆ ಈ ರೀತಿ ಸ್ವಲ್ಪವಾದರೂ ಭೂ ನಮ್ಮ ಎರಡು ಕಾಲಿನ ಅಡಿಭಾಗ ನಮ್ಮ ನೆಲಕ್ಕೆ ತಾಗದೇ ಹೋಗಿದ್ದರೆ ನಮ್ಮ ಸದ್ಯದ ಸುಹಿ ಆಗುವುದಿಲ್ಲ ಆ ವಿಷಯ ಪ್ರತ್ಯೇಕವಾಗಿ ಗಮನಿಸಬೇಕಾದಂತಹ ವಿಚಾರವಾಗಿದೆ ಇನ್ನು ತುಮಾಯಿ ನೀಡಿತು ಎಂಬುದು ಹಲವು ನಮಾಜ್ಗಳಲ್ಲಿ ಈಗ ತುಮಾಯಿ ನೀಡಿತ್ತು ಇಲ್ಲದೆ ಹೋಗ್ತದೆ ಅರ್ಜೆಂಟಾಗಿ ನಮಾಜ್ ಮಾಡುವ ಸಂದರ್ಭದಲ್ಲಿ ನಾವು ಒಂದು ರುಕು ಸುಜೂದಿಗೆ ತಲುಪಿ ಹೇಳುವ ಎಡೆಯಲ್ಲಿ ಒಂದು ಸ್ವಲ್ಪವಾದರೂ ಗ್ಯಾಪ್ ಸಿಗಬೇಕು ಇಲ್ಲದೆ ಹೋಗಿದ್ದರೆ ನಮ್ಮ ಸುಜೂದು ಸುಹಿ ಆಗುವುದಿಲ್ಲ ಸುಹಿ ಆಗುವುದಿಲ್ಲ ತುಮ ನೀನ ಬಹಳಷ್ಟು ಗಮನಿಸಬೇಕಾದಂತಹ ವಿಚಾರ ನಾವು ಹೇಳುವ ಸಂದರ್ಭದಲ್ಲಿ ಇದೆಲ್ಲ ಉಸ್ತುವೆ ಹೇಳಬೇಕಾ ನಮಗೆ ಗೊತ್ತಿರುವ ವಿಚಾರವಲ್ಲವೇ ಎಂದು ಕೆಲವರು ಒಂದು ಅಶ್ರದ್ಧೆ ಬರಲಿಕ್ಕೆ ಸಾಧ್ಯತೆ ಇದೆ ಆದರೆ ಹಲವರ ನಮಾಜ್ ನಾನು ನೋಡಿದ್ದೇನೆ ತುಮನೀತಿಯಿಂದ ಮುಕ್ತವಾದ ನಮಾಜ್ ಸುಹಿ ಆಗುವುದಿಲ್ಲ ಸುಜೂದಿನಲ್ಲಿ ಕಾಲಿನ ಅಡಿಭಾಗ ನೆಲಕ್ಕಿಡದಂತಹ ನಮಾಜ್ ಸುಹಿ ಆಗುವುದಿಲ್ಲ ಅತ್ತ ಹಿ ಕೂಡ ಬಹಳಷ್ಟು ಗಮನಿಸಬೇಕಾದಂತಹ ವಿಚಾರವಾಗಿದೆ ಅತ್ತಹಿಯಾತಲ್ಲಿ ಫೋನ್ ಾದ ಕಡ್ಡಾಯವಾದಂತಹ ಪದಗಳಲ್ಲಿ ಒಂದು ಪದ ಚೇಂಜ್ ಆದರೂ ಕೂಡ ಅತ್ತ ಹೀಯಾತು ಸುಹಿ ಆಗುದಿಲ್ಲ ಅತ್ತ ಹೀಯಾತು ಅಲ್ಲ ಅತ್ತ ಹೀಯಾತು ಚಿಕ್ಕ ಹಾ ಆಗಿರ್ತದೆ ಲಿಲ್ಲ ಅಲ್ಲಿ ಹಾ ಇದೆ ಲಿಲ್ಲ ಅಂತ ಹೇಳ್ತಾರೆ ಲಿಲ್ಲಾಹ್ ಹಾ ಉಚ್ಚರಿಸಬೇಕು ವರಹ್ಮತುಲ್ಲಾಹಿ ಅದರೊಂದಿಗೆಲ್ಲಾ ಎಂದು ಹೇಳ್ತಾರೆ ವರಹ್ಮತುಲ್ಲಾಹಿ ಅಲ್ಲಿ ಹಾ ಇದೆ ಇನ್ನೂ ಕೂಡ ಅತ್ತ ಆತನಲ್ಲಿ ಒಬ್ಬರ ಕಾತುಹು ಎಂದು ಹೇಳುವಾಗ ಒಬ್ಬರ ಕಾತು ಎಂದು ಹೇಳಿ ನಿಲ್ಲಿಸ್ತಾರೆ ಅಲ್ಲಿ ಒಬ್ಬರ ಕಾತು ಹಾ ಇದೆ ಹಾ ಬಿಟ್ಟು ಹೋದರೆ ಅತ್ತ ಹಿ ಯಾತು ಸುಹಿ ಆಗುವುದಿಲ್ಲ ಅಥಾತು ಸುಹಿ ಆಗದೆ ಹೋದರೆ ನಮಾ ಸುಹಿ ಆಗುವುದಿಲ್ಲ ಇನ್ನೂ ಕೂಡ ಹೇಳುವುದಾದರೆ ಅಶ್ಹದು ಗದು ಎಲ್ಲ ಹೇಳುವಾಗ ಅಶ್ ಅದು ಅಥವಾ ಅದು ಚಿಕ್ಕ ಹಾ ಬರ್ತದೆ ನಮಾ ಸುಹಿ ಆಗುವುದಿಲ್ಲ ಇನ್ನೂ ಕೂಡ ಅಲ್ಲ ಇಲ್ಲ ಇಲ್ಲಲ್ಲ ಅದು ಹೆಚ್ಚಿನವರಿಗೆ ಬರುವಂತಹ ಪ್ರಮಾದವಾಗಿರುತ್ತದೆ ಅಷ್ಟು ಅದು ಅಲ್ಲ ಇಲ್ಲ ಇಲ್ಲಲ್ಲ ಇಲ್ಲಲ್ಲ ಎಂದು ಹೇಳ್ತಾರೆ ಅಲ್ಲಿ ಹಾ ಬರುವುದಿಲ್ಲ ಇಲ್ಲಾಹ್ ಅಲ್ಲಹ ಎಂದು ಯಾವಾಗ ಹೇಳುವಾಗ ಕೂಡ ಕೂಡ ಅಲ್ಲಾಹ್ ಕೊನೆಯಲ್ಲಿ ಹಾ ಇದೆ ಹಾ ಉಚ್ಚರಿಸದೆ ಹೋದರೆ ಅತ್ತಯ್ಯಾ ಸುಹಿ ಆಗುವುದಿಲ್ಲ ಅತ್ತಯ್ಯ ಸುಹಿ ಆಗದೇ ಇದ್ದರೆ ನಮ್ಮ ಸುಹಿ ಆಗುವುದಿಲ್ಲ ವನ್ನ ಮೊಹಮ್ಮದ ರಸೂಲುಲ್ಲಾಹ್ ಅಲ್ಲಿ ಕೂಡ ಹಾ ಇದೆ ಆ ಹಾ ಬಿಟ್ಟರೆ ನಮ್ಮ ಅತಹಿ ಅಸುಹಿ ಆಗುವುದಿಲ್ಲ ಆ ವಿಷಯವನ್ನು ಕೂಡ ಬಹಳಷ್ಟು ಗಮನಿಸಬೇಕು ಇನ್ನೂ ಕೂಡ ಹೇಳುವುದಾದರೆ ನಮಾಜ್ನಲ್ಲಿರುವಂತಹ ಸುನ್ನತೆಗಳು ಅದು ಕೂಡ ಬಹಳಷ್ಟು ನಾವು ಗಮನಿಸಬೇಕು ಇನ್ಶಾ ಅಲ್ಲ ಅದು ನಾನು ನಮಗೆ ನಂತರ ಕೂಡ ಇನ್ನೂ ಕೂಡ ಹೇಳ್ತೇನೆ ಇನ್ನು ನಮಾಜ್ ಅಸಿಂಧುವಾಗುವಂತಹ ಕರ್ಮಗಳು ಬಹಳಷ್ಟು ಜನರಲ್ಲಿ ನಮಾಜ್ ಅಸಿಂಧುವಾಗುವಂತಹ ಕಾರ್ಯ ಕರ್ಮಗಳು ಬರ್ತದೆ ತಿಳಿಯದೆ ನಮಾಜ್ ಅಸಿಂಧುವಾಗುವ ಮುಬ್ದಿಲ್ ಬಾತಿಲ್ ಆಗುವಂತಹ ಕರ್ಮಗಳು ಬರ್ತದೆ ಅದಕ್ಕಿರುವಂತಹ ಹಲವಾರು ಕಾರ್ಯಗಳಿದೆ ಆದರೆ ಗಮನ ಸ್ವಲ್ಪ ಗಮನಿಸಬೇಕಾದಂತಹ ಕೇ ಒಂದೆರಡು ವಿಚಾರಗಳು ಮಾತ್ರ ನಾನು ಹೇಳ್ತಾ ಇದ್ದೇನೆ ನಾವು ಕೊನೆಯತ್ತ ತಹಿಯಾತಿನಲ್ಲಿ ತವರ್ರ ಎಂಬಂತಹ ಕುಳಿತವನ್ನು ಕುಳಿತುಕೊಳ್ಳುವುದು ಸುನ್ನತ್ತು ಆ ಸಂದರ್ಭದಲ್ಲಿ ಒಂದನೇ ಅತ್ತಿ ಹಿಯಾತಿಗೆ ಕುಳಿತುಕೊಳ್ಳುವಂತಹ ಇಫ್ತಿರಾಶ್ ಎಂಬಂತಹ ರೀತಿಯಲ್ಲಿ ಒಬ್ಬನು ಕುಳಿತುಕೊಂಡಿದ್ದರೆ ಮರೆತು ಕುಳಿತುಕೊಳ್ತಾನೆ ಅದನ್ನು ಚೇಂಜ್ ಮಾಡಲಿಕ್ಕೆ ಬೇಕಾಗಿ ಹೆಚ್ಚಿನವರು ಕೂಡ ಏನು ಮಾಡ್ತಾರೆ ತವರ್ರಿಗೆ ಕುಳಿತುಕೊಳ್ಳುವ ಸಂದರ್ಭದಲ್ಲಿ ತನ್ನ ಏನನ್ನ ತಲೆಯನ್ನು ಸ್ವಲ್ಪ ಮುಂದೆ ಮಾಡಿ ಏನು ಮಾಡ್ತಾರೆ ಆ ಚೇಂಜಿಗಾಗಿ ಆ ಒಂದು ವ್ಯವಸ್ಥೆಯನ್ನು ಅವರು ಅವಲಂಬಿಸ್ತಾರೆ ಈ ಸಂದರ್ಭದಲ್ಲಿ ನಮ್ಮ ತಲೆಯು ನಮ್ಮ ಮುಟ್ಟಿನ ಆ ಭಾಗಕ್ಕೆ ಅಲ್ಲಿನ ಆ ಸ್ವಲ್ಪ ಮುಂಭಾಗಕ್ಕೆ ತಲುಪಿದರೆ ನಮ್ಮ ನಮಾಜಿನಲ್ಲಿ ಒಂದು ರುಕ್ಕು ಎಕ್ಸ್ಟ್ರಾ ಬಂದಂತಾಗ್ತದೆ ಕುಳಿತುಕೊಂಡು ನಮಾಜ್ ಮಾಡುವ ರುಕ್ಕು ಎಕ್ಸ್ಟ್ರಾ ಬಂದಂತಾಗ್ತದೆ ಆಗ ನಮ್ಮ ನಮಾಜ್ ಅಸಿಂಧುವಾಗ್ತದೆ ಆಗ್ತದೆ ನಾನು ಹೇಳಿದು ಇಂತಹ ವಿಚಾರಗಳು ನಮಗೆ ತಿಳಿಯದೆ ನಾವು ಮಾಡಿದರೂ ಕೂಡ ನಮಗೆ ಮಾಫಿ ಸಿಗುವುದಿಲ್ಲ ಕಾರಣ ಕಲಿಯಲಿಕ್ಕೆ ಅವಕಾಶಗಳಿವೆ ಪುಸ್ತಕಗಳಿವೆ ಆಲಿಂಗಳಿದ್ದಾರೆ ಕ್ಲಾಸ್ಗಳಿವೆ ಕೇಳಿ ಕಲಿಯೋದು ನಮಗೆ ಅನಿವಾರ್ಯ ತಿಳಿಯದೆ ಕೆಲವೊಂದು ಪ್ರಮಾದಕ್ಕೆ ಮಾಫ್ ಕೂಡ ಇಲ್ಲದಂತಹ ಪ್ರಮಾದಗಳಿವೆ ಆದ್ದರಿಂದ ಅತ್ತಹಿಯಾತನ ಸಂದರ್ಭದಲ್ಲಿ ಅತ್ತಹಿಯಾಚಿ ಚೇಂಜ್ ಆಗುವ ಸಂದರ್ಭದಲ್ಲಿ ಕುಳಿತ ಅಲ್ಲೇ ಚೇಂಜ್ ಆಗಬೇಕಲ್ಲದೆ ನಮ್ಮ ತಲೆ ಮುಂದೆ ಬಂದರೆ ನಮಾಜ್ ಅಸಿಂಧುವಾಗಲಿಕ್ಕೆ ಸಾಧ್ಯತೆ ಇದೆ ಅದು ಬಹಳಷ್ಟು ಗಮನಿಸಬೇಕು ಇನ್ನು ನಮಾಜಿನಲ್ಲಿರುವಂತಹ ಏನು ನಮ್ಮ ಫೀಲ್ಗಳು ನಮಾಜಿನಲ್ಲಿ ನಮ್ಮ ಅಣಕ್ಕೆಗಳು ಹೆಚ್ಚಿನ ಏನು ಕರ್ಮಗಳು ಎರಡು ಮೂರು ಸಾರಿ ಮೂರು ಕರ್ಮಗಳು ಒಟ್ಟಾಗಿ ಬಂದರೆ ನಮಾಜ್ ಅಸಿಂಧುವಾಗಿದೆ ಆಗ್ತದೆ ಎಂಬುದನ್ನು ನಾವು ಕಲಿತಿದ್ದೇವೆ ಆದರೆ ಹೆಚ್ ಎಷ್ಟೋ ಯುವಕರ ನಮಾಜನ್ನು ನಾವು ನೋಡಿದ್ದೇನೆ ಹೀಗೆ ಏನು ಮಾಡೋದು ತುರಿಕೆ ಬಂದ ಸಂದರ್ಭದಲ್ಲಿ ಉಜ್ಜೋದು ಹಾಂ ತೊಪ್ಪಿ ಸರಿ ಮಾಡುವುದು ಫ್ಯಾನ್ ಸರಿ ಮಾಡೋದು ಮೊಬೈಲ್ ಸ್ವಿಚ್ ಆಫ್ ಮಾಡೋದು ಇನ್ನಿತರ ಗಮನಿಸದೆ ಹಲವರ ನಮಾಜ್ ಬಾತಿಲಾಗ್ತಾ ಇದೆ ಒಬ್ಬನು ನಮಗೆ ಗಮನಿಸದೆ ನಮಗೆ ನಮಾಜ್ ಆ ರೀತಿ ಬಂತು ಒಬ್ಬನು ಹೇಳಿದ ನಿನಗೆ ಈ ರೀತಿಯ ಕರ್ಮ ನಿನ್ನ ನಮಾಜನಲ್ಲಿ ಬಂತು ನಿನಗೆ ಗೊತ್ತಿಲ್ಲದೆ ಬಂದಿದೆ ಆಗಿರಬಹುದು ಆಗ ಆ ಸಂದರ್ಭದಲ್ಲಿ ನಮಗೆ ಆ ನಮಾಜನ್ನು ಮರಳಿ ಅದನ್ನು ಪುನಃ ಆ ನಮಾಜನ್ನು ಮಾಡುವುದು ನಮಗೆ ಕಡ್ಡಾಯವಾಗಿದೆ ಆದ್ದರಿಂದ ನಮ್ಮ ನಮಾಜ್ಗಳಲ್ಲಿ ಇದು ಹೇಳುವಾಗ ನಾನು ಇದು ನಿಮಗೆ ತಿಳಿದಂತಹ ವಿಚಾರ ನಾನು ಹೆಚ್ಚು ಹೆಚ್ಚು ಹೇಳಿದ್ದು ಕೂಡ ನೀವು ಕಲಿತಂತಹ ವಿಚಾರ ಆದರೆ ಗಮನಿಸದೆ ಹಲವರಿಂದ ಪ್ರಮಾದಗಳು ಬರ್ತಾಯಿದೆ ಗಮನಿಸದೆ ತಪ್ಪುಗಳು ಬರ್ತಾ ಇದೆ ಹಲವಾರು ಜನರ ದಾರಿಗಳ ನಮಾಜ್ಗಳಲ್ಲಿ ಈ ರೀತಿಯ ಬರ್ತಾ ಇದೆ ನನ್ನ ಮನೆಯನ್ನು ನಾವು ಬಹಳಷ್ಟು ಗಮನಿಸಬೇಕು ಕೈ ತೆಗಿತೇವೆ ಕೈ ತೆಗೆದು ಹೀಗೆ ಮಾಡಿ ಈಗ ಇಡ್ತೇವೆ ಏನಾಗ್ತದೆ ನಮಾಜ್ ಬಾತಿಲಾಗ್ತದೆ ನಮಾಜ್ ಬಾತುಲಾಗ್ತದೆ ಕೈ ತೆಗೆದು ಇಲ್ಲಿ ಇಟ್ಟು ಆಗಲೇ ನಾವು ಒಮ್ಮೆ ಹೀಗೆ ಮಾಡಿ ಹೀಗೆ ಮಾಡಿದಾಗ ಒಂದಾಗ್ತದೆ ಇನ್ನೊಮ್ಮೆಗೆ ಮಾಡುವಾಗ ಇಂದ ಒಂದಾಗ್ತದೆ ಆಗಲೇ ನಾವು ಇಲ್ಲಿ ಇಡ್ತೇವೆ ನಮಾಜ್ ಬಾತಿಲಾಗ್ತದೆ ಇಂತಹ ಹಲವಾರು ಉದಾಹರಣೆಗಳಿವೆ ನಾವು ಎದುರು ನಮಗೆ ಜಾಗವಿಲ್ಲ ಕಾರಣದಿಂದ ನಾವು ಸ್ಪೀಡಾಗಿ ನಡೆಯುತ್ತೇವೆ ಆ ಸಂದರ್ಭದಲ್ಲಿ ಕೂಡ ಗಮನಿಸಬೇಕು ಒಂದು ಕಾಲಿಗೆ ಒಂದು ಹೆಜ್ಜೆ ಇಡುವಾಗ ಒಂದು ಫೇಲ್ ಮಾಡಿದಂತೆ ಇನ್ನೊಂದು ಹೆಜ್ಜೆ ಇಡುವಾಗ ಇನ್ನೊಂದು ಫೇಲ್ ಮಾಡಿದಂತೆ ಒಂದು ಕಾಲಿಗೆ ಒಂದು ಇನ್ನೊಂದು ಕಾಲಿಗೆ ಇನ್ನೊಂದು ಎರಡಾಗ್ತದೆ ಆದರೆ ಸ್ವಲ್ಪ ಸ್ಟಾಪ್ ಕೊಡಬೇಕು ಕಂಟಿನ್ಯೂ ಹೋಗುವುದಲ್ಲ ಸ್ವಲ್ಪ ಸ್ಟಾಪ್ ಕೊಡಿತು ಕೊಟ್ಟು ಸ್ವಲ್ಪ ನಂತರ ಮತ್ತೆ ಮುಂದಕ್ಕೆ ಹೋಗಬೇಕು ಕೆಲವರು ಅರ್ಜೆಂಟಾಗಿ ಕಾಲಿಗೆ ಹಿಟ್ಟು ಹೋಗ್ತಾರೆ ನಮ್ಮ ಹಸಿಂದು ಹೋಗ್ತದೆ ಆದ್ದರಿಂದ ತುರಿಕೆ ಇನ್ನಿತರ ಸಂದರ್ಭದಲ್ಲಿ ಅರ್ಜ ನಮಗೆ ಅತ್ಯವಶ್ಯಕವಿದ್ದರೆ ಕೈಯನ್ನು ತೆಗಿಬೇಕು ಇವಾಗ ಮುಖದಲ್ಲಿ ನಮಗೆ ತುರಿಯಲಿಕ್ಕೆ ಬಂದರೆ ಇಲ್ಲಿ ಕೈ ಇಡಬೇಕು ಒಂದು ಬೆರಳಿನಲ್ಲಿ ಬೆರಳು ಖಾಲಿ ಬೆರಳು ಮಾತ್ರ ಅಲುಗಾಡಿದರೆ ತೊಂದರೆ ಇಲ್ಲ ಒಂದು ಎರಡು ಬೆರಳು ಮಾತ್ರ ಅಳ ಅಲುಗಾಡಿ ಅಲುಗಾಡ್ತದೆ ನಮಗೆ ಅದು ಸಾಕಾಗ್ತದೆ ಈ ರೀತಿ ನಾವು ಆ ತುರಿಕೆಯನ್ನು ನಾವು ಸರಿ ಮಾಡಿದರೆ ತೊಂದರೆ ಇಲ್ಲ ಆದರೆ ಈಗ ಈಗ ಕೈ ಮಾಡುವಾಗ ನಮಾಜ್ ಬಾತಿಲಾಗ್ತದೆ ತೊಪ್ಪಿ ಸರಿ ಮಾಡುವಾಗ ಎರಡು ಮೂರು ಸಲ ಏನು ಕೈಕಾಲುಗಳು ಇದು ಇದಾಗಿ ನಮಗೆ ನಮಾಜ್ ಅಸಿಂಧುವಾಗ್ತದೆ ಆ ವಿಷಯದಲ್ಲಿ ಪ್ರತ್ಯೇಕವಾಗಿ ಗಮನಿಸಬೇಕಾದಂತಹ ವಿಚಾರವಾಗಿದೆ ಇನ್ನು ನಮಾಜ್ ಮಾಡುವ ಸಂದರ್ಭದಲ್ಲಿ ನಾವು ಲುಂಗಿ ಇನ್ನಿತರ ಹಾಕಿ ನಮಾಜ್ ಮಾಡುವ ಔರತ್ ಓಪನ್ ಆದರೆ ಅಥವಾ ನಮ್ಮ ಆಸರ ಸಂದರ್ಭದಲ್ಲಿ ಕೂಡಲೇ ನಾವು ಮುಚ್ಚಬೇಕು ಇಲ್ಲದಿದ್ದರೆ ನಮಾಜ್ ಅಸಿಂಧುವಾಗ್ತದೆ ನಾವು ನಮಾಜ್ ಮಾಡುವ ಸಂದರ್ಭದಲ್ಲಿ ನಜೀಸ್ಗಳು ನಮ್ಮ ಮೇಲೆ ಬಿದ್ದರೆ ಕೂಡಲೇ ಅದನ್ನು ನಾವು ಕೆಳಗೆ ಹಾಕಬೇಕು ಇಲ್ಲದಿದ್ದರೆ ನಮ್ಮ ನಮಾಜ್ ಅಸಿಂಧುವಾಗ್ತದೆ ಇಂತಹ ಹಲವಾರು ಸಿಂಧುಗಳು ನಮ್ಮ ನಮಾಜ್ನಲ್ಲಿ ಬರ್ತಾ ಇದೆ ಅದನ್ನು ಪ್ರತ್ಯೇಕವಾಗಿ ಗಮನಿಸಿ ನೋಡಿದರೆ ನಮ್ಮ ನಮಾಸ್ ಯಾವ ರೀತಿಯಲ್ಲಿ ಇದೆ ಎಂಬುದು ನಮಗೆ ತಿಳಿಯಬಹುದು ನಿಲ್ಲಿಸ್ತಾ ಇದ್ದೇನೆ ಇನ್ನೊಂದು ಹತ್ತು ನಿಮಿಷ ಮಾತ್ರ ಅವಕಾಶವಿದೆ ಇನ್ನೊಂದು ಪ್ರಶ್ನೆ ಯಾವ್ದು ಕೇಳಲಿಕ್ಕೆ ಇದ್ದರೆ ಅದಕ್ಕೂ ಕೂಡ ಒಂದು ಲಾಸ್ಟ್ನ ಐದು ಇಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದೇನೆ ಇನ್ಶಾ ಅಲ್ಲ ನಮ್ಮ ನಮಾಜ್ ಪೂರ್ಣವಾದಿ ಅಲ್ಲಾಹು ಸ್ವೀಕರಿಸುವಂತಹ ನಮಾಜ್ ಆಗಿರಬೇಕು ಇನ್ನು ನಾವು ಮಾಡುವಂತಹ ಜಮಾತ್ಗಳ ಪೈಕಿ ನಾವು ಜಮಾತ್ ನಮಾಜ್ ಮಾಡ್ತೇವೆ ಈ ಜಮಾತ್ ನಮಾಜ್ಗಳ ಪೈಕಿ ದೈನಂದಿನ ಐದು ವಕ್ತಿನ ಜಮಾ ನಮಾಜಿನಲ್ಲಿ ಹೆಚ್ಚು ಪುಣ್ಯದಾಯಕ ಇರುವಂತಹ ಜಮಾತ್ ಯಾವುದು ಏನು ಗೊತ್ತಾ ನಿಮಗೆ ಯಾವುದು ಐದು ವಕ್ತ ನಮಾಜಿನ ಪೈಕಿ ಹೆಚ್ಚು ಪುಣ್ಯದಾಯಕವಾಗಿರುವಂತಹ ಹೆಚ್ಚು ಪ್ರತಿಫಲ ಸಿಗುವಂತಹ ಜಮಾತ್ ಯಾವ ನಮಾಜ್ಗೆ ಸುಭಗನ ನಮಾಜ್ ಹೆಚ್ಚಿನ ಜನರಿಗೆ ಏನು ಅದು ಗಮನಿಸದೆ ಅಥವಾ ಅದರ ಪ್ರತಿಫಲವನ್ನು ತಿಳಿಯದೆ ಅದು ಮೊಟಕುಗೊಂಡು ಹೋಗ್ತಾ ಇದೆ ಬಹಳಷ್ಟು ಗಮನಿಸಬೇಕು ಸುಬುಗಿನ ನಮಾಜ್ ಬಹಳಷ್ಟು ಪ್ರತಿಫಲಾರ್ಹವಾದ ಆಗಿರುತ್ತದೆ ಒಬ್ಬನು ಸುಬುಹ ನಮಾಜನ್ನು ಜಮಾತಾಗಿ ನಿರ್ವಹಿಸಿದ ಎಂದಾದರೆ ಅವನು ಇಡೀ ರಾತ್ರಿ ನಿದ್ರಿಸದೆ ನಿಂತುಕೊಂಡು ನಮಾಜ್ ಮಾಡಿದವನಿಗೆ ಎಷ್ಟು ಪ್ರತಿಫಲ ಸಿಗ್ತದೋ ಅಂತಹ ಪ್ರತಿಫಲ ಕೇವಲ ಯಾರಿಗೆ ಸಿಗ್ತದೆ ಸುಬ್ರ ಜಮಾತ್ ಅಂದ ಅರ್ಧ ಗಂಟೆ ಕಾಲು ಗಂಟೆ ಜಮಾತ್ಗಾಗಿ ಮೀಸಲಿಟ್ಟವನಿಗೆ ಸಿಗ್ತದೆ ಎಂದು ಹುಸೂಸ ಹೇಳಿರುವಾಗ ಅಷ್ಟೊಂದು ದೊಡ್ಡದಾದ ಪ್ರತಿಫಲ ನಮ್ಮಿಂದ ಮುಕ್ತವಾಗಬಾರದು ಆದ್ದರಿಂದ ಪ್ರತ್ಯೇಕವಾಗಿ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಸುಬುಹ್ ನಮಾಜ್ಗೆ ಜಮಾತಿಗೆ ಮಸೀದಿಗೆ ಬರುವವರಾಗಬೇಕು ಮಸೀದಿಯಲ್ಲಿರುವಂತಹ ಜಮಾದರಿಗೆ ಜಮಾತಿಗೆ ಹೆಚ್ಚಿನ ಪ್ರತಿಫಲವಿದೆ ಮನೆಯಲ್ಲಿ ಜಮಾತ್ ಮಾಡಿದರೂ ಕೂಡ ಅದಕ್ಕಿಂತ ಹೆಚ್ಚಿನ ಪ್ರತಿಫಲ ಮಸೀದಿನ ಜಮಾತಿಗೆ ಆದ್ದರಿಂದ ನಮ್ಮ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಮಸೀದಿಯಲ್ಲಿ ನಡೆಯುವಂತಹ ಜಮಾತಿಗೆ ಬಂದು ಸೇರುವಂಥವರಾಗಬೇಕು ಆ ವಿಷಯದಲ್ಲಿ ಪ್ರತ್ಯೇಕವಾಗಿ ಸುಬಗಿನ ನಮಾಜ್ಗೆ ಪ್ರತ್ಯೇಕವಾಗಿ ಗಮನಿಸಬೇಕೆಂದು ಹೇಳ್ತಾ ಇದ್ದೇನೆ ಇನ್ನು ಜಮಾತ್ ನಮಾಜ್ ಮಾಡುವ ಸಂದರ್ಭದಲ್ಲಿ ಇಮಾಮ್ ಆಗಿ ನಾವು ಸೆಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಗಮನಿಸಬೇಕು ನಮ್ಮ ಇಮಾಮ್ ಫಾತಿಹ ಸರಿಯಾಗಿ ತಿಳಿಯದೆ ಎಂತಹ ಇಮಾಮ್ ಆಗಿದ್ದರೆ ನಮ್ಮ ಇಮಾಮ್ ನಮಾಜ್ ಅಸಿಂಧುವಾಗುವಂತಹ ಕರ್ಮಗಳು ಮಾಡುವವನಾಗಿದ್ದರೆ ನಮ್ಮ ಇಮಾಮನ ಅತ್ತಹಿ ಅದು ಸರಿ ಇಲ್ಲ ಎಂದಾದರೆ ಏನಾಗ್ತದೆ ನಮ್ಮ ನಮಾಜ್ ಸುಹಿ ಆಗುವುದಿಲ್ಲ ಆದ್ದರಿಂದ ಇಮಾಮನ್ನು ಸ್ವಲ್ಪ ಗಮನಿಸುವುದು ಒಳ್ಳೆಯದು ಸ್ವಲ್ಪ ತಿಳಿದವನು ಅಲ್ಲವೋ ಎಂಬುದನ್ನು ಸ್ವಲ್ಪ ತಿಳಿಯುವುದು ಒಳ್ಳೆಯದು ಇಲ್ಲದಿದ್ದರೆ ನಮ್ಮ ನಮಾಜ್ ಅಸಿಂಧುವಾಗ್ತದೆ ಇನ್ನು ಕರಾಹತಿರುವಂತಹ ಇಮಾಮ್ಗಳ ಹಿಂದೆ ನಮಾಜ್ ಮಾಡಿದರೆ ಆ ನಮಾಜ್ನಿಂದ ಯಾವುದೇ ಪ್ರತಿಫಲವಿಲ್ಲ ತಬ್ಲೀಗನವರು ಸಲಫಿಗಳು ಜಮಾ ಜಮಾತೆ ಇಸ್ಲಾಮಿಯವರು ನಾವು ಟೌನ್ಗೆ ಹೋಗ್ತೇವೆ ಇನ್ನಿತರ ಮಸೀದಿಗಳಿಗೆ ಹೋಗ್ತೇವೆ ಚಿಕ್ಕಮಗಳೂರು ಆಸುವಾಸೆಯಲ್ಲಿ ಹಲವಾರು ತಬ್ಲೀಗಳ ಮಸೀದಿಗಳಿರುವಾಗ ಅಲ್ಲಿ ಹೋಗಿ ಇಮಾಮ್ ಜಮಾತ್ ಆಗುವ ಸಂದರ್ಭದಲ್ಲಿ ನಾವು ಹೋದರೆ ನಮಗೆ ಆ ಇಮಾಮ್ ಜಮಾತ್ಗೆ ಸೇರುವುದಕ್ಕಿಂತ ಹೆಚ್ಚಿನ ಪ್ರತಿಫಲ ಒಬ್ಬಂಟಿಯಾಗಿ ನಮಾಜ್ ಮಾಡುವುದಕ್ಕಾಗಿದೆ ಅದರಲ್ಲಿ ಯಾವುದೇ ಪ್ರತಿಫಲ ನಮಗೆ ಸಿಗುವುದಿಲ್ಲ ಒಬ್ಬಂಟಿಯಾಗಿ ನಮಾಜ್ ಮಾಡುವುದಾಗಿದೆ ಅತಿ ಹೆಚ್ಚಿನ ಪ್ರತಿಫಲ ಎಂದು ನಮ್ಮ ಇಮಾಮ್ಗಳಿಗೆ ಹೇಳಿರುವಾಗ ಯಾವುದೊಂದು ಸಂದರ್ಭದಲ್ಲಿ ನಮಗೆ ಮಸೀದಿಗೆ ಹೋಗಲಿಕ್ಕೆ ಬಂದರೆ ನಾವೇನು ಮಾಡಬೇಕು ಜಮಾತನ ಅಲ್ಲದ ಸಂದರ್ಭ ಟೈಮ್ನಲ್ಲಿ ಆ ಮಸೀದಿಗೆ ಹೋಗಬೇಕು ಹೋದರೂ ಕೂಡ ನಮಗೆ ಇಮಾಮ್ ಜಮಾತ್ ಇಲ್ಲದೆ ನಾವು ನಮಾಜ್ ಮಾಡಿ ಇಮಾಮ್ ಜಮ ಒಬ್ಬ ಒಬ್ಬಂಟಿಯಾಗಿ ನಮಾಜ್ ಮಾಡೋದಕ್ಕೆ ಹೆಚ್ಚಿನ ಪ್ರತಿಫಲ ಕರಾಹತ್ ಮಾತ್ರವಲ್ಲ ಇರೋದು ಏನು ಒಬ್ಬಂಟಿಯಾಗಿ ನಮಾಜ್ ಮಾಡೋದಕ್ಕೆ ಹೆಚ್ಚಿನ ಪ್ರತಿಫಲ ಇಮಾಮ್ ಕರಾಹತಾಗಿರುವಂಥ ಇಮಾಮ್ ಆಗಿದ್ದೇವೆ ಸಲಫಿ ಇನ್ನಿತರ ಬಿದಿನ ವ್ಯಕ್ತಿಯಾದ ಕಾರಣದಿಂದ ಇನ್ನು ನಮಾಜ್ಗೆ ಹೋಗುವ ಸಂದರ್ಭದಲ್ಲಿ ಓಡಿ ಓಡಿ ನಮಾಜ್ಗೆ ಹೋಗಬಾರ್ದು ಆಗ ಕರಾಹತು ಬರ್ತದೆ ಜಮಾತಿನ ಕರಾಹತುಗಳು ಬಂದರೆ ಅದು ಇಡೀ ನಮಾಜ್ಗೆ ಬಾಧಿಸುವಂತಹ ಆ ಕರಾಹತುಗಳಾಗಿದ್ದರೆ ಜಮಾತ್ಗೆ ಪ್ರತಿಫಲವೇ ಇಲ್ಲದೆ ಆಗ್ತದೆ ಓಡಿ ಓಡಿ ಹೋಗಿ ಜಮಾತ್ಗೆ ಹೋದರೆ ಜಮಾತನ ಪ್ರತಿಫಲ ಸಿಗುವುದಿಲ್ಲ ಸಮಾಧಾನವಾಗಿ ಹೋಗಬೇಕು ರಕಾತು ತಪ್ಪಿದರೂ ತೊಂದರೆ ಇಲ್ಲ ಇನ್ನು ಜಮಾತ ಸಿಕ್ಕದೇ ಹೋಗಿದರೂ ತೊಂದರೆ ಇಲ್ಲ ಓಡಿ ಓಡಿ ಹೋಗಿ ಜಮಾತಿಗೆ ಸೇರಬಾರದು ಜಮಾತ್ ಕರಾಹತಾಗಿದೆ ಆ ಜಮಾತಿನಿಂದ ಜಮಾತನ ನಮ್ಮ ಪ್ರತಿಫಲ ಸಿಗುವುದಿಲ್ಲ ಆದ್ದರಿಂದ ಆ ಒಂದು ಕರಾಹತನ್ನು ಪ್ರತ್ಯೇಕವಾಗಿ ಗಮನಿಸಬೇಕು ಸಮಾಧಾನದಲ್ಲಿ ನಡ್ಕೊಂಡು ಹೋಗಬೇಕು ಇನ್ನು ಏನು ಜಮಾತಿಗಾಗಿ ಎದ್ದು ನಿಲ್ಲುವ ಸಂದರ್ಭ ಯಾವುದು ಈಗ ನಾವು ಮಸೀದಿಯಲ್ಲಿ ಕೂತ್ಕೊಂಡಿರ್ತೇವೆ ಇಕಾಮತ್ತು ಕೊಡ್ತಾರೆ ಆಗ ನಾವು ಎದ್ದು ನಿಲ್ಲುವ ಸಂದರ್ಭ ಯಾವುದು ಸ್ವಲ್ಪ ಹಿಂದಿನಿಂದ ನಮಗೆ ಉತ್ತರ ಬರಲಿ ಸ್ವಲ್ಪ ಯಾವಾಗ 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 ಕದಕಾಮತ್ ಎಂದು ಹೇಳುವಾಗ ಕೆಲವರು ಕಾಮಾತನ ಆರಂಭದಲ್ಲಿ ಎದ್ದು ನಿಲ್ತಾರೆ ಕೆಲವರು ಕದ್ಕಾಮ ಸಲ ಎಂದು ಹೇಳುವಾಗ ನಿಲ್ತಾರೆ ನಿಲ್ಲಬೇಕಾದಂಥ ಟೈಮ್ ಇಕಾಮತ್ತು ಪೂರ್ಣವಾಗಿ ನಿಲ್ಲಬೇಕು ಕೊನೆಗೊಳ್ಳಬೇಕು ಲ ಇಲಾಹ ಇಲ್ಲಲ್ಲ ಎಂದು ಇಕಾಮತ್ತು ಮುಕ್ತವಾದ ನಂತರವೇ ನಿಲ್ಲಬೇಕು ಅದು ಸುನ್ನತ್ ಕದ್ಗಾಮಸ್ ಹೇಳುವಾಗಲ್ಲ ಅದು ಪ್ರತ್ಯೇಕವಾಗಿ ಗಮನಿಸಬೇಕು ಇನ್ನು ಬೇರೊಂದು ವಿಚಾರ ಬಲ ಭಾಗದಲ್ಲಿ ಒಂದು ಎಂಟು ಜನ ಇರ್ತಾರೆ ಎಡ ಭಾಗದಲ್ಲಿ ನಾಲ್ಕು ಜನ ಇರ್ತಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಮಹತ್ವ ಎಲ್ಲಿ ಎಲ್ಲಿ ನಿಂತರೆ ಪ್ರತಿಫಲ ಸಿಗುವುದು ನಾವು ಹೋಗಿ ಎಲ್ಲಿ ನಿಲ್ತೇವೆ ಬಲಭಾಗ ನಿಲ್ತೇವೆ ಆಗ ನಮ್ಮ ಜಮಾತಿಗೆ ಕೂಲಿ ಸಿಗು ಪ್ರತಿಫಲ ಸಿಗುವುದಿಲ್ಲ ಒಬ್ಬಂಡಿಯಾಗಿ ನಮಾಜ್ ಮಾಡಿದಂಗೆ ಆಗ್ತದೆ ಕರಾಹತ್ ಬರ್ತದೆ ನಮಾಜ್ಗೆ ಜಮಾತನ ಪ್ರತಿಫಲ ಸಿಗುವುದಿಲ್ಲ ಎರಡೂ ಕಡೆ ಇಮಾಮಿನ ಬಲಭಾಗದಲ್ಲಿ ಐದು ಜನ ಇದ್ದರೆ ಎರಡು ಭಾಗದಲ್ಲಿ ಕೂಡ ಐದು ಜನ ಇರಬೇಕು ಎಡ ಬಲಭಾಗದಲ್ಲಿ ಆರು ಜನ ಇದ್ದಾರೆ ಬಲಭಾಗ ಅಲ್ಲ ಅದೇ ಬಲಭಾಗದಲ್ಲಿ ಆರು ಜನ ಇದ್ದಾರೆ ಎಡಭಾಗದಲ್ಲಿ ನಾಲ್ಕು ಜನ ಇದ್ದಾರೆ ಅಥವಾ ಐದು ಜನ ಇದ್ದಾರೆ ನೀ ಎಲ್ಲಿ ಹೋಗಿ ನಿಲ್ಲಬೇಕು ಎಡಭಾಗದಲ್ಲಿ ಭಾಗದಲ್ಲಿ ನಿಲ್ಲಬೇಕು ಇಮಾಮನ ಬಲಭಾಗ ಹಾಗೂ ಎರಡು ಭಾಗದಲ್ಲಿ ಒಂದೇ ರೀತಿಯಲ್ಲಿ ಜನರು ಇರು ಇರುವುದು ಪ್ರತ್ಯೇಕವಾಗಿ ಸುನ್ನತ್ ಅದಕ್ಕೆ ವಿರುದ್ಧವಾದ ಕರಾಹತ್ ಜಮಾತಿನ ಪ್ರತಿಫಲ ಸಿಗುವುದಿಲ್ಲ ಮತ್ತೊಂದು ವಿಚಾರ ಜಮಾತಿನಲ್ಲಿ ಜಮಾತು ನಿಲ್ಲುವ ಸಂದರ್ಭದಲ್ಲೂ ಕೂಡ ಈ ಮುಂದೆ ಮುಂದೆ ಸ್ಥಳ ಇರುವಾಗ ಸೊಫಿನಲ್ಲಿ ಸ್ಥಳ ಇರುವ ಇರುವಾಗ ಅಸಡ್ಡೆಯ ಕಾರಣದಿಂದ ಇನ್ನಿತರ ಕಾರಣದಿಂದ ನಾವು ಬ್ಯಾಕ್ನಲ್ಲೇ ಸಫ್ ಕಟ್ಟುವುದು ಎಂದಾದರೆ ಆ ಸಂದರ್ಭದಲ್ಲಿ ಕೂಡ ನಮಗೆ ಜಮಾತಿನ ಪ್ರತಿಫಲ ಸಿಗುವುದಿಲ್ಲ ಅಲ್ಲಿ ಹೋಗಿ ಸಫನ್ನು ಪೂರ್ಣಗೊಳಿಸಬೇಕು ಅದರೊಂದಿಗೆ ಮತ್ತೊಂದು ವಿಚಾರ ನಾನು ನಿಲ್ಲಿಸ್ತಾ ಇದ್ದೇನೆ ಒಬ್ಬರು ಒಬ್ಬ ಒಬ್ಬಂಡಿಯಾಗಿ ನಮಾಜ್ ಮಾಡ್ತಾ ಇರ್ತಾರೆ ಇದು ಕೆಲವರು ಗಮನಿಸುವ ವಿಚಾರ ಕೆಲವರು ಗಮನಿಸದಿರುವ ವಿಚಾರ ಆ ಸಂದರ್ಭ ನಾವು ಅವನೊಂದಿಗೆ ಹೋಗಿ ನಾವು ಇಮಾ ಇಮಾಮಿಗಾಗಿ ಇಮಾಮ್ ಜಮಾತಿಗೆ ಸೇರ್ತೇವೆ ಅವನ ಅವನನ್ನು ಇಮಾಮ್ ಮಾಡ್ತೇವೆ ನಾವು ಎಲ್ಲಿ ಹೋಗಿ ನಿಲ್ಲಬೇಕು ಎಲ್ಲಿ ಹೋಗಿ ನಿಲ್ಲಬೇಕು ಬಲಭಾಗದಲ್ಲಿ ನಿಲ್ಲಬೇಕು ಇನ್ನೊಬ್ಬ ಬರ್ತಾನೆ ಅವನ ಎಲ್ಲಿ ನಿಲ್ಲಬೇಕು ಹಾಂ ಲೆಫ್ಟ್ ಸೈಡ್ ನಿಲ್ಲಬೇಕು ಕೆಲವರು ಹಿಂದೆ ನಿಂತು ಅವನನ್ನು ಎಳೆಯುತ್ತಾನೆ ಹಾಗೆ ಮಾಡಬಾರ್ದು ಲೆಫ್ಟ್ ಸೈಡ್ ನಿಂತು ಈ ಅವನು ಕೂಡ ತಕಬೀರದಿಯಲ್ಲಿ ಕೈ ಕಟ್ಟಿದ ನಂತರವೇ ಏನು ಮಾಡಬೇಕು ಇಬ್ಬರು ಹಿಂದೆ ಬರಬೇಕು ಹಿಂದೆ ಬರುವ ಸಂದರ್ಭದಲ್ಲಿ ಕೂಡ ಒಂದು ಕಾಲು ಇಡುವಾಗ ಒಂದು ಎರಡು ಕಾಲುಗೂ ಎರಡು ಆಗ್ತದೆ ಆಗ ಸ್ವಲ್ಪ ನಿಲ್ಲಬೇಕು ಸ್ಟಾಪ್ ಕೊಟ್ಟು ಸ್ವಲ್ಪ ನಂತರ ಇನ್ನೊಂದು ಕಾಲಿಟ್ಟು ಆ ರೀತಿ ಕಂಟಿನ್ಯೂ ಬಂದರೆ ನಮಾಜ್ ಹೋಗ್ತದೆ ಆಗ್ತದೆ ಆದ್ದರಿಂದ ಆ ವಿಷಯ ಕೂಡ ಪ್ರತ್ಯೇಕವಾಗಿ ಎಸ್ ಎಸ್ ಎಫ್ನ ಕಾರ್ಯಕರ್ತರು ಪ್ರತ್ಯೇಕವಾಗಿ ಗಮನಿಸಬೇಕು ನಾಳೆ ಹೇಳಿದಂಥ ವಿಚಾರ ಒಂದು ಶಾರ್ಟ್ ಆಗಿ ಹೇಳುವುದಾದರೆ ನಮ್ಮ ನಮಾಜ್ ಎಸ್ ಎಸ್ ಎಫ್ನ ಕಾರ್ಯಕರ್ತನ ನಮಾಜ್ ಆ ನಮಾಜ್ ನಮಗೂ ಕೂಡ ಅದರಲ್ಲಿ ಒಂದು ಏನಿರಬೇಕು ನೂರು ಪರ್ಸೆಂಟ್ ಕನ್ಫರ್ಮ್ ಇರಬೇಕು ಸುಹಿ ಆಗಿದೆ ಸ್ವೀಕರಿಸುವುದು ಅಲ್ಲ ಬಿಟ್ಟ ವಿಚಾರ ಫಿಫಿಕ್ ಗ್ರಂಥಗಳಲ್ಲಿ ಹೇಳಿದಂತಹ ಈ ಆಲಿಂಗಳಿಗೆ ಹೇಳಿದಂತಹ ಆ ನಮಾಜ್ ನನ್ನ ನನ್ನದಾಗಿದೆ ಎಂಬಂತಹ ಒಂದು ಆ ಒಂದು ಒರಪ್ಪು ಅಂತಹ ಒಂದು ದೃಢತೆ ನಮಗೆ ಬರಲೇಬೇಕು ಇಲ್ಲದಿದ್ದರೆ ನಮ್ಮ ನಮಾಜ್ ಆ ಸಿಂಧುವಾಗ್ತದೆ ಸುಹಿ ಆಗುವುದಿಲ್ಲ ಇನ್ನೊಬ್ಬರು ನಮ್ಮ ನಮಾಜ್ ನೋಡಿದರೂ ಕೂಡ ಒಂದು ಆಲಿಂ ನೋಡಿದರೂ ಕೂಡ ಆ ನಮಾಜ್ಗೆ ಸರ್ಟಿಫಿಕೇಟ್ ಸರಿ ಎಂದು ಹೇಳುವಂತಹ ಸರ್ಟಿಫಿಕೇಟ್ ಕೊಡುವಂತಹ ಇರಬೇಕು ಇಲ್ದಿದ್ರೆ ಆ ನಮಾಜ್ ಸುಹಿ ಆಗುವುದಿಲ್ಲ ಮತ್ತೊಂದು ವಿಚಾರ ನಿಲ್ಲಿಸ ಕೊನೆಯದಾಗಿ ಎಂದು ಮಸಾಲ ಮಾತ್ರ ಹೇಳ್ತೇನೆ ಏನು ಒಂದು ನಾವು ಮರೆಯಾಗಿ ಅಡ್ಡವಾಗಿ ನಾವು ನಿಲ್ಲಿಸುವಂತಹ ವ್ಯವಸ್ಥೆ ಕೆಲವರು ಹೋಗಿ ಮಸೀದಿಯ ನಡುವಿನಲ್ಲಿ ಹೋಗಿ ನಿಲ್ತಾರೆ ಅಡ್ಡ ಇರುವುದಿಲ್ಲ ಯಾವುದೂ ಇಡುವುದಿಲ್ಲ ಕರಾಹತು ಬರ್ತದೆ ತೊಂದರೆ ಬರ್ತದೆ ಯಾವುದಾದ್ರೂ ಅಡ್ಡ ಇರಬೇಕು ಆ ಅಡ್ಡ ಇರುವ ಸಂದರ್ಭದಲ್ಲೂ ಕೂಡ ಗಮನಿಸಬೇಕು ಅಡ್ಡ ಇರುವ ಸಂದರ್ಭದಲ್ಲಿ ಮೂರು ನಾಲ್ಕು ವಿಷಯಗಳಿವೆ ಅದಕ್ಕೆ ಪ್ರತ್ಯೇಕವಾಗಿ ಗಮನಿಸಬೇಕು ಒಂದನೇ ವಿಚಾರ ಗೋಡೆಯಂತಹ ಸ್ಥಿರವಾಗಿರುವಂತಹ ವಸ್ತು ಎರಡನೇ ವಿಚಾರ ವ್ಯಕ್ತಿ ನಮಾಜ್ ಮಾಡುವಂಥ ವ್ಯಕ್ತಿಗಳು ಕುರ್ಚಿಗಳು ಇನ್ನಿತರ ವಸ್ತುಗಳು ನಮ್ಮ ಸಾಮಾನು ಇರುವಂಥ ವಸ್ತುಗಳು ಮೂರನೆಯದು ನಾವು ಮುಸಲ್ಲೆ ಹಾಕುವುದು ನಾಲ್ಕನೆಯದು ಗೀಟು ಹಾಕುವುದು ಅದು ನಾಲ್ಕು ರೀತಿ ಇದೆ ಕೆಲವರು ಗೋಡೆಗಳು ಮಸೀದಿಗಳು ಇರ್ತದೆ ಆದರೂ ಕೂಡ ಯಾರಾದರೂ ನಮಾಜ್ ನಿರ್ವಹಿಸುವ ಸುನ್ನತ ನಮಾಜ್ ಮಾಡುವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹಿಂದೆ ಹೋಗಿ ನಿಲ್ತಾರೆ ಹಿಮಾಂಜ ಮಾತ್ರ ವಿಷಯ ಹೇಳುವುದಲ್ಲ ಅಥವಾ ಇನ್ನಿತರ ಕುರ್ಚಿಗಳ ಮುಂದೆ ಹೋಗಿ ನಿಲ್ತಾರೆ ಮನೆಯಲ್ಲಿ ಗೋಡೆಗಳಿರ್ತದೆ ಆದರೆ ಆ ಸಂದರ್ಭದಲ್ಲಿ ಎರಡೇ ಎರಡನೇ ಇದಕ್ಕೆ ಬೆಲೆ ಇಲ್ಲ ಒಂದನೆಯದು ವ್ಯವಸ್ಥೆ ಇರುವಾಗ ಎರಡನೇ ಇದಕ್ಕೆ ಬೆಲೆ ಇಲ್ಲ ಸ್ಥಿರವಾದ ಅಡ್ಡವಾಗಿರುವಂತಹ ಗೋಡೆಗಳು ಇನ್ನಿತರಗಳು ಇರುವ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ವ್ಯಕ್ತಿಗಳು ಕುರ್ಚಿಗಳಂತಹ ಅಸ್ಥಿರವಾದ ವಸ್ತುಗಳನ್ನು ನಾವು ಎದುರಲ್ಲಿ ನಿಲ್ಲಿಸಿದರೆ ಅದರಿಂದ ಪ್ರಯೋಜನವಿಲ್ಲ ಅದರಿಂದ ನಾವು ಅದು ಇಲ್ಲದೆ ಇರುವಂತಹ ವಿಚಾರವಾಗಿದೆ ಆ ಗೋಡೆಯಂತಹ ಸ್ಥಿರವಾದ ವಸ್ತು ಇಲ್ಲದಿದ್ದರೆ ಕುರ್ಚಿಗೆ ಬೆಲೆ ಇರೋದು ಇನ್ನು ಕುರ್ಚಿಯಂತಹ ವಸ್ತು ಇಡುವ ಸಂದರ್ಭದಲ್ಲಿ ಒಂದು ಮೊಳದ ಮೂರನೇ ಎರಡು ಒಂದು ಒಂದು ಫೀಟ್ ಆದರೂ ಎತ್ತರ ಇರಬೇಕು ಚಿಕ್ಕದಾದಂತಹ ಒಂದು ಏನೋ ಒಂದು ವಸ್ತ್ರವನ್ನು ಹಾಕಿದರೆ ಸಾಕಾಗೋದು ಒಂದು ಫೀಟ್ನಷ್ಟಾದರೂ ಅದು ಅದು ಎತ್ತರ ಇರಬೇಕು ಅಂತಹ ವಸ್ತು ನೀಟ್ರೆ ಮಾತ್ರವೇ ಅದಕ್ಕೆ ಅಡ್ಡ ಎಂದು ಹೇಳ್ತೇವೆ ಆ ವಿಷಯವನ್ನು ಕೂಡ ಪ್ರತ್ಯೇಕವಾಗಿ ಗಮನಿಸಬೇಕು ನಾನು ಇಲ್ಲಿ ಸಹ ಇದ್ದೇನೆ ಒಂದೆರಡು ಸಂಶಯವಿದ್ದರೆ ಎರಡು ಮೂರು ನಾಲ್ಕು ನಿಮಿಷ ಅವಕಾಶ ಬೇಗ ಕೇಳಬೇಕು ಸಂಶಯವಿದ ಏನಾದರೂ ಒಂದು ಇಂಪಾರ್ಟೆಂಟ್ ಸಂಶಯವಿದ್ದರೆ ತುಂಬ ಹೇಳಲಿಕ್ಕಿತ್ತು ಅದರ ಟೈಮಿನ ಅಭಾವವಿದೆ ಆದ್ದರಿಂದ ನಾನು ತೆಗೆಯಬೇಕಾದ ತೆಗೆಬೇಕಾದ ಕ್ಲಾಸನ್ನು ಬಹಳಷ್ಟು ಸಂಕ್ಷಿಪ್ತಗೊಳಿಸ್ತೇನೆ ಫರ್ಲುಗೆ ಮಾತ್ರ ಹೇಳಿದ್ದೇನೆ ಸುನ್ನತೆ ಹೇಳಲಿಕ್ಕೆ ಟೈಮ್ ಸಿಕ್ಕಿಲ್ಲ ಇನ್ಶಾನ ನಂತರ ನಂತರ ನೋಡೋಣ ಆದರೂ ಕೂಡ ಹೋಗಿ ನಿಮ್ಮ ಊರಿನಲ್ಲಿರುವಂಥ ಉಸ್ತಾದಿಗಳು ಇನ್ನಿತರ ಮೂಲಕ ಅಥವಾ ಕನ್ನಡ ಪುಸ್ತಕಗಳು ಎಸ್ ಪಿ ಉಸ್ತಾದಂಥ ಹಲವಾರು ವಿರಾಮಗಳ ಪುಸ್ತಕಗಳು ಓದಿಯಾದರೂ ಬಹಳಷ್ಟು ನಾವು ನಮಾಜನ ವಿಷಯದಲ್ಲಿ ಗಮನಿಸಬೇಕು ಹೇಳಿ ಕೇಳಿ ಬೇಗ ಕೇಳಿ ನಾವೊಂದು ಟೌನ್ನಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಸುನ್ನತ್ ಜಮಾತಿನ ಯಾವುದೇ ಮಸೀದಿಗಳು ಇರುವುದಿಲ್ಲ ಅಲ್ಲಿ ತಬಲಿ ಇತರೆ ಜಮಾತ್ನ ಮಸೀದಿಗಳು ಇರುತ್ತದೆ ಜುಮಾಗೆ ಸಮಯವಾಗಿರುತ್ತದೆ ಆವಾಗ ಏನು ಮಾಡಬೇಕು ಆವಾಗ ಏನು ಮಾಡಬೇಕು ಆವಾಗ ಅದು ಆ ಪ್ರತ್ಯೇಕ ಈಗ ಈ ಕ ಈ ಕಾಲಘಟ್ಟದಲ್ಲಿ ಹಂಗೆ ಹೇಳುವುದು ನಮ್ಮ ನನ್ನ ಇಲ್ಲಿ ಕರ್ನಾಟಕದ ವಿಷಯದಲ್ಲಿ ಬಹಳಷ್ಟು ಕಮ್ಮಿ ಇದೆ ಸ್ವಲ್ಪ ಕಷ್ಟಪಟ್ಟಾದರೂ ಜುಮಾಗಿ ಹೋಗಲಿಕ್ಕೆ ಸಾಧ್ಯ ಸ್ವಲ್ಪ ಮನಸ್ಸು ಮಾಡಿದರೆ ಕೆಲಸಕ್ಕೆ ಸ್ವಲ್ಪ ಹೊಡೆತ ಬೀಳ್ಬೋದು ಹಣಕ್ಕೆ ಸ್ವಲ್ಪ ಹೊಡೆತೆ ಬೀಳ್ಬೋದು ಅದಲ್ಲವಾಗಲೂ ಬೇರೆ ರೀತಿಯಲ್ಲಿ ಮನ್ನಿಸ್ತಾನೆ ಒಂದು ಸ್ವಲ್ಪ ಬೇಗ ಹತ್ತು ಗಂಟೆಗೆ ಹತ್ತುವರೆಗೆ ಗಂಟೆ ಹೊರಟೆ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆದರೂ ನಾವು ವೇಯಿಸಿದರೆ ನಮಗೆ ಬೇಕಾದಂತಹ ಸುನ್ನಿ ಮಸೀದಿಗಳು ನಮ್ಮ ಹತ್ತಿರದಲ್ಲಿ ಸಿಗ್ತದೆ ಹೀಗಿರುವಾಗ ನೂರು ನೂರು ಪರ್ಸೆಂಟಾಗಿ ಆಗಿ ನಾವು ಸುನ್ನಿ ಮಸೀದಿಗೆ ಹೋಗಲಿಕ್ಕೆ ಬೇಕಾಗಿಯೇ ಶ್ರಮಿಸಬೇಕು ಅದಕ್ಕೆ ಬೇರೆ ಮಸರು ಹೇಳಿದರೆ ಸಾಧ್ಯವಾಗೋದು ಆದ್ದರಿಂದ ನಮ್ಮ ನಮ್ಮ ನಾನು ಹೇಳೋದು ಇಲ್ಲಿ ನಾನು ಅರಿತಂತೆ ನಮ್ಮ ಇಲ್ಲಿ ಆಸುಬಾಸಿನಲ್ಲಿ ಎಲ್ಲ ಸ್ವಲ್ಪ ಆ ಒಂದು ವಿಷಯಕ್ಕೆ ಗಮನಿಸಿದರೆ ಸಾಕು ಸ್ವಲ್ಪ ಶ್ರಮಿಸಿದರೆ ಸಾಕು ನಮಗೆ ಸುನ್ನಿ ಮಸೀದಿಗಳು ಸಿಗ್ತದೆ ಟೌನ್ನಲ್ಲಿರುವಂತಹ ತಬ್ಲಿಗಿಗಳ ಮಸೀದಿಗೆ ಹೋಗಬಾರದು ಆ ಗ್ರಾಮಗಳಲ್ಲಿ ಅಥವಾ ಹತ್ತಿರದ ಟೌನ್ಗಳಲ್ಲಿ ಬಸ್ಸಿಗೆ ಹಣ ಕೊಟ್ಟಾದರೂ ಹೋಗಿ ಅಲ್ಲಿಗೆ ಜುಮಾ ಹೋಗಲಿಕ್ಕೆ ಬೇಕಾಗಿ ಶ್ರಮಿಸಬೇಕು ನಾವು ಹೋಗಿ ನಮಾಜ್ ಮಾಡಿದ ನಂತರ ಜುಮಾ ನಮಾಜ್ ಮಾಡಿದ ನಂತರ ಅದು ತಬ್ಲಿ ಜಮಾತಿ ಅಂತ ಗೊತ್ತಾಗುತ್ತದೆ ಅವಾಗ ಏನ್ ಮಾಡಬೇಕು ಹಾಗೇನ್ ಮಾಡುದು ಅವರ ನಮಾಜ್ ಅಸಿಂಧು ಆಗುವಂತಹ ಒಂದು ವಿಷಯಗಳು ಬಂದಿದ್ದರೆ ನಮಾಜ್ ಸುಖಿ ಆಗುವುದಿಲ್ಲ ನಮಾಜಿನಲ್ಲಿ ಅಸಿಂಧುವಾಗುವಂತಹ ವಿಚಾರಗಳು ಬಂದಿದ್ದರೆ ಹುತುಮಾ ಸುಹಿ ಆಗದೆ ಹೋಗಿದ್ದರೆ ಸ್ವಲ್ಪ ಕಲಿತವರಿಗೆ ಮಾತ್ರ ತಿಳಿಯುತ್ತದೆ ಆ ರೀತಿ ಬಂದಿದ್ದರೆ ನಮಾಜನ್ನು ರಿಪೀಟ್ ಲೂಹುರು ನಮಾಜ್ ಆಗಿ ನಿರ್ವಹಿಸಬೇಕಾಗಿ ಬರ್ತದೆ ಅಲ್ಲದಿದ್ದರೆ ಸೊಹಿ ಅಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ ಸ್ವಲ್ಪ ಗಮನಿಸಬೇಕಾದಂತಹ ವಿಚಾರವಾಗಿದೆ ಇಂತಹ ಒಂದು ಗೊಂದಲಕ್ಕೆ ಈಡವಾಗುವ ಕಾರಣದಿಂದ ಸ್ವಲ್ಪ ತಿಳಿಯುವುದು ಉತ್ತಮ ಒಂದು ಅವರು ಟೌನ್ಗೆ ಹೋಗುವಾಗ ಅವರು ಯಾವ ಇಮಾಮು ಸ್ವಲ್ಪ ತಿಳಿಯುವುದು ಉತ್ತಮ ಝುಮಾವನ್ನು ಸ್ವಲ್ಪ ಗಮನಿಸುವುದು ಉತ್ತಮ ಬೇರೆ ಹಾಂ 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 ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರು ಅಲ್ವಾ ಅದಕ್ಕೆ ಸೂರ್ಯನನ್ನು ನೋಡಿಸಿ ಕಿಬಿಲವನ್ನು ನಮಗೆ ಕಂಡುಹಿಡಿಯಕ್ಕೆ ಆಗ್ತದೆ ನಾವು ಕಲಿತಿರುವುದಿಲ್ಲ ಆ ಸಂದರ್ಭದಲ್ಲಿ ನಮ್ಗೆ ಏನು ಮಾಡಬೇಕು ಅಂದರೆ ಗುಡ್ಡೆ ಅಂತ ಗುಡ್ಡೆ ಕಾಡು ಮರುಭೂಮಿಗಳು ಕಾಡುಗಳಿಗೆ ಹೋದಂತಹ ಸಂದರ್ಭದಲ್ಲಿ ನಮಗೆ ಈ ಕಾಲದಲ್ಲಿ ನಮಗೆ ತೊಬಕಗಳು ಅಥವಾ ಕಂಪಸ್ಗಳು ಕಿಬ್ಬಿಲದ ಕಂಪಸ್ಗಳು ಸಿಗ್ತದೆ ಅದು ಕನ್ಫರ್ಮ್ ಆದಂತಹ ಕೇವಲ ಕಂಸ್ ಅಂಗಡಿಯಲ್ಲಿ ಸಿಗ ಸಿಕ್ಕಿದಂತಹ ಕಿಬ್ಬಿಲ ಕಂಪಸ್ ಅಂತ ಆಗೋದು ಪರಿಶೋಧಿಸಲ್ಪಟ್ಟಂತಹ ಕಂಪಸ್ ಆದರೆ ಅದನ್ನು ನಮ್ಗೆ ಅವಲಿಸ ಅವಲಂಬಿಸಬಹುದು ಮೊಬೈಲ್ ಕಂಪಸ್ಗಳಿರ್ತದೆ ಆದರೂ ನಾನು ನೋಡಿದಂತಹ ಒಂದು ಎಂಬತ್ತು ಪರ್ಸೆಂಟ್ ಮೊಬೈಲ್ ಕಂಪಸ್ಗಳು ತಪ್ಪಾಗಿ ಇದೆ ನಾನು ತುಂಬ ಡೌನ್ಲೋಡ್ ಮಾಡ್ತೇನೆ ಡಿಲೀಟ್ ಮಾಡ್ತೇನೆ ಅನ್ ಅನ್ ಮಾಡ್ತೇನೆ ಆದ್ದರಿಂದ ಅಂತಹ ವಿಶ್ವಾಸಯೋಗ್ಯವಾದ ಕಂಪಸ್ಗಳ ಮೂಲಕ ನಮಗೆ ತಿಳಿಯು ಇನ್ನು ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲದಿದ್ದರೆ ಎಲ್ಲಿಗಾದರೂ ತಿರುಗಿ ನಮಗೆ ನಮಾಜ್ ಮಾಡಬಹುದು ನಂತರ ನಮಾಜನ್ನು ಏನು ಮಾಡಬಹುದು ಹ್ಮ್ 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 ಎರಡು ಸಂಶಯ ಎರಡು ಇದ್ದರೆ ಒಂದನೇದು ಸಂಶಯ ಎರಡನೇದು ಸಂಶಯ ಅಲ್ವಾ ಅದು ಬರ್ತದೆ ನಮ್ಮ ನಡೆಯಲ್ಲಿ ಬರಲಿಕ್ಕೆ ಕಾರಣ ಅಲ್ಲ ನಮ್ಮ ನಡೆಯಲ್ಲಿ ಬರಲಿಕ್ಕೆ ಕಾರಣ ಹೆಂಗೆ ಅದು ಹೆಂಗೆ ಕಾರಣ ಹೆಂಗೆ ಬರಲಿಕ್ಕೆ ಅಂದ್ರೆ ಮನಸ್ಸಿನ ಹೆಂಗೆ ತೋಚುವುದಾ ಅಲ್ವಾ ಯಾವುದಾದ್ರೂ ಒಂದು ಅದಕ್ಕೆ ಆಧಾರ ಇರ್ತದ ತೋಚುವುದಕ್ಕೆ ಬೆಲೆ ಇಸ್ಲಾಮ್ನಲ್ಲಿಲ್ಲ ಆಗ ಒಂದು ಸಂಶಯವೇ ಅದಕ್ಕೆ ಆ ಸಂಶಯಕ್ಕೆ ಬೆಲೆ ಇಲ್ಲ ಯಾವುದಾದೊಂದು ಆಧಾರದ ಮೇಲೆ ಗೊತ್ತಾದರೆ ಅದು ಏನು ಮಾಡ್ಬೋದು ಬಿಟ್ಟು ಇನ್ನೊಂದು ನಮ್ಮ ಆಧಾರದ ಮೇಲೆ ಗೊತ್ತಾಗಬೇಕು ಕೇವಲ ತೋಚಿದ ಕಾರಣಕ್ಕೆ ಆ ತೋಚಿ ತೋಚೋದಕ್ಕೆ ಬೆಲೆ ಇಲ್ಲ ಒಂದು ಆಧಾರದ ಮೇಲೆ ಗೊತ್ತಾಗಬೇಕು ಆಗ ಮಾತ್ರವೇ ಆ ಸಂಶಯಕ್ಕೆ ಬೆಲೆ ಇರೋದು ನೆಕ್ಸ್ಟ್ ಬೇಗ ಬೇಕು ಹೇಳಬೇಕು